ಮೈಸೂರು ರಾಜವಂಶಸ್ಥರು ಹಾಗೂ ಸರ್ಕಾರದ ನಡುವೆ ದಶಕಗಳಿಂದ ಇದ್ದ ಆಸ್ತಿ ತಿಕ್ಕಾಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ ಹೌದು ಕುರುಬಾರಹಳ್ಳಿ ಆಲನಹಳ್ಳಿ ಚೌಡಹಳ್ಳಿ ಸರ್ವೆ ನಂಬರ್ಗಳಿಗೆ ಸೇರಿದ ಸಾವಿರದ ನಾಲ್ಕುನೂರ ಐವತ್ತು ಎಕರೆ ಭೂಮಿಯು ಮೈಸೂರು ರಾಜಮನೆತನದ ಖಾಸಗಿ ಆಸ್ತಿ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಈ ಮೂಲಕ ದಶಕಗಳ ಕಾನೂನು ಹೋರಾಟದಲ್ಲಿ ಮೈಸೂರು ರಾಜವಂಶಸ್ಥರಿಗೆ ಗೆಲುವು ಸಿಕ್ಕಿದೆ ಹಾಗಾದರೆ ಮೈಸೂರು ರಾಜಮನೆತನಕ್ಕೂ ಸರ್ಕಾರಕ್ಕೂ ನಡುವೆ ಇದ್ದ ಆಸ್ತಿ ವಿವಾದವಾದರೂ ಏನು ರಾಜರ ಆಡಳಿತ ಕೊನೆಗೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆ ಅನುಷ್ಠಾನಕ್ಕೆ ಬಂದಂಥ ಸಮಯದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜವಂಶಸ್ಥರ ನಡುವೆ ನಡೆದ ಒಪ್ಪಂದವಾದರೂ ಏನು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರಾದ ಧೀರೇಂದ್ರ ಕುಮಾರ್ ಆರ್ ಮೆಹ್ತಾ ಅವರು ನಿಖರವಾದ ಮಾಹಿತಿಗಳನ್ನು ಜಿ ಎಸ್ ಎಸ್ ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ ಧೀರೇಂದ್ರ ಕುಮಾರ್ ಆರ್ ಮೆಹ್ತಾ ಅವರ ಮಾತುಗಳನ್ನು ಕೇಳುವ ಮುನ್ನ ಅವರ ಬಗ್ಗೆ ಸ್ವಲ್ಪ ತಿಳಿಯೋಣ ಮೈಸೂರಿನಲ್ಲೇ ಹುಟ್ಟಿ ಬೆಳೆದ ವಕೀಲರಾದ ಧೀರೇಂದ್ರ ಕುಮಾರ್ ಆರ್ ಮೆಹ್ತಾ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಇಲ್ಲಿಯೇ ಮುಗಿಸಿದರು ಇವರ ವಿದ್ಯಾರ್ಹತೆಯನ್ನು ನೋಡೋದಾದರೆ ಕಾಂ ಎಲ್ ಎಲ್ ಬಿ ವ್ಯಾಸಂಗ ಮಾಡಿದ್ದಾರೆ ಮರಿಮಲ್ಲಪ್ಪ ಪ್ರೌಢಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಶಾರದಾ ವಿಲಾಸ ಕಾಲೇಜಿನಲ್ಲಿ ಪಿ ಯು ಸಿ ಡಿ ಬರ್ಮಯ್ಯ ಕಾಲೇಜಿನಲ್ಲಿ ಕಾಂ ಪೂರೈಸಿ ಶಾರದಾ ವಿಲಾಸ ಕಾನೂನು ಕಾಲೇಜಿನಿಂದ ಕಾನೂನು ಪದವಿಯನ್ನು ಪಡೆದಿದ್ದಾರೆ ಜೊತೆಗೆ ಇಂಟರ್ಮೀಡಿಯೇಟ್ ಸಿಎಂ ಮಾಡಿರುವ ಇವರು ಬೋಸ್ಟನ್ನ ಹಾರ್ವರ್ಡ್ ವೀದಿಯಿಂದ ಕಾಂಟ್ರಾಕ್ಟ್ ಲಾ ವಿಷಯಕ್ಕೆ ಸಂಬಂಧಿಸಿದಂತೆ ಆನ್ಲೈನ್ ಸರ್ಟಿಫಿಕೇಷನ್ ಕೋರ್ಸ್ ಕೂಡ ಮಾಡಿದ್ದಾರೆ ಮೈಸೂರಿನ ಶಾರದಾ ವಿಲಾಸ ಕಾನೂನು ಕಾಲೇಜಿನಲ್ಲಿ ಕಾನೂನು ಅಭ್ಯಾಸ ಮಾಡುತ್ತಿರುವಾಗಲೇ ಮೆಹ್ತಾ ಅವರು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಮೈಸೂರಿನ ಹರಿಹರನ್ ಮತ್ತು ಕಂಪನಿ ಚಾರ್ಟರ್ಡ್ ಅಕೌಂಟೆಂಟ್ಸ್ನಲ್ಲಿ ಲೆಕ್ಕಪತ್ರ ನಿರ್ವಹಣೆ ಮತ್ತು ಲೆಕ್ಕ ಪರಿಶೋಧನೆ ಮೂಲಕ ವೃತ್ತಿ ಜೀವನವನ್ನು ಆರಂಭಿಸಿದರು ಇನ್ನು ಕಾನೂನು ಸಲಹೆಗಾರರಾಗಿ ಕಾನೂನು ಅಭ್ಯಾಸವನ್ನು ಪ್ರಾರಂಭಿಸಿದರು ವಕೀಲ ಮೆಹ್ತಾ ಅವರು ಕೃಷಿ ಕೈಗಾರಿಕೆ ಸ್ಥಳೀಯ ಸಂಸ್ಥೆಗಳು ಮುಡಾ ಕೆಎಡಿಬಿ ಕೆಎಚ್ಬಿ ಬಿಡಿಎಗೆ ಸಂಬಂಧಿಸಿದ ಭೂ ವ್ಯವಹಾರದಲ್ಲಿ ಕಾರ್ಪೊರೇಟ್ ಗ್ರಾಹಕರು ಮತ್ತು ಇತರ ಕಾನೂನು ಘಟಕಗಳು ಸೇರಿದಂತೆ ಅನೇಕ ಜನರಿಗೆ ಕಾನೂನು ಸಲಹೆಗಳನ್ನು ಒದಗಿಸುತ್ತಾ ಬಂದಿದ್ದಾರೆ ಜೊತೆಗೆ ಹಿಂದೂ ಮತ್ತು ಮುಸ್ಲಿಂ ಉತ್ತರಾಧಿಕಾರದ ಕಾನೂನುಗಳು ಸ್ಟ್ಯಾಂಪ್ಸ್ ಮತ್ತು ನೋಂದಣಿಗೆ ಸಂಬಂಧಿಸಿದ ಕಾನೂನುಗಳು ಜಂಟಿ ಅಭಿವೃದ್ಧಿ ಒಪ್ಪಂದಗಳು ರೇರಾ ಸಲಹೆ ರಿಯಲ್ ಎಸ್ಟೇಟ್ ಯೋಜನೆಗಳಿಗೂ ಕಾನೂನು ಸಲಹೆಗಾರರಾಗಿ ದುಡಿಯುತ್ತಿದ್ದಾರೆ ಒಂಬೈನೂರ ತೊಂಬತ್ತೆಂಟರವರೆಗೆ ಶಾರದಾ ವಿಲಾಸ್ ಕಾಲೇಜಿನಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿಯೂ ಸಹ ದುಡಿದಿದ್ದಾರೆ ಅವರ ಸಾಧನೆಗಳನ್ನು ನೋಡೋದಾದರೆ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ವ್ಯಾಜ್ಯಗಳನ್ನು ಕಡಿಮೆ ಮಾಡುವ ಮೂಲಕ ಸಮಾಜದಲ್ಲಿ ಉತ್ತಮ ಸಂವಹನದ ಅಭ್ಯಾಸ ಮಾಡಿದ್ದಾರೆ ಜತೆಗೆ ಇವರು ಎ ಟಿ ಇ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಸ್ಥಾಪಕ ಟ್ರಸ್ಟಿ ಮೈಸೂರಿನ ಶ್ರೀ ವಿದ್ಯಾ ಅಕಾಡೆಮಿ ಪ್ರಾಥಮಿಕ ಶಾಲೆಯ ಟ್ರಸ್ಟಿ ರಾಷ್ಟ್ರೀಯ ರಿಯಲ್ ಎಸ್ಟೇಟ್ ಅಭಿವೃದ್ಧಿ ಮಂಡಳಿಯ ಮೈಸೂರು ವಿಭಾಗದ ಸದಸ್ಯರಾಗಿದ್ದಾರೆ ವಿವಿಧ ವೇದಿಕೆಗಳಲ್ಲಿ ಉಪನ್ಯಾಸಗಳನ್ನು ನೀಡಿದ್ದಾರೆ ಇನ್ನು ರಾಜ್ಯದಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಮತ್ತು ನೋಂದಣಿ ಶುಲ್ಕಗಳ ಸುಧಾರಣೆಗಾಗಿ ಕರ್ನಾಟಕ ಸರ್ಕಾರ ರಚಿಸಿರೋ ತೆರಿಗೆ ಸುಧಾರಣಾ ಆಯೋಗದೊಂದಿಗೆ ಇವರು ಸಂವಾದ ನಡೆಸಿದ್ದು ಕರ್ನಾಟಕ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ ಧೀರೇಂದ್ರ ಕುಮಾರ್ ಆರ್ ಮೆಹ್ತಾ ಅವರು ಮೈಸೂರು ರಾಜಮನೆತನ ಮತ್ತು ಸರ್ಕಾರದ ನಡುವಿನ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಜಿ ಎಸ್ ಎಸ್ ಮಾಧ್ಯಮದೊಂದಿಗೆ ವಿಸ್ತೃತವಾಗಿ ಮಾತನಾಡಿದ್ದಾರೆ ನಮಸ್ಕಾರ ವೀಕ್ಷಕರೇ ಜಿ ಎಸ್ ಎಸ್ ಮಾಧ್ಯಮದ ವಿಶೇಷ ಕಾರ್ಯಕ್ರಮ ವಾಕ್ ಸೀಸನ್ಗೆ ಸ್ವಾಗತ ವಾಕ್ ಸೀಸನ್ನ ಇವತ್ತಿನ ಎಪಿಸೋಡ್ನಲ್ಲಿ ಒಂದು ವಿಶೇಷವಾದಂಥ ವಿಚಾರದ ಮೇಲೆ ಬೆಳಕು ಚೆಲ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಅದೇನಪ್ಪ ಅಂತಂದರೆ ಮೈಸೂರು ರಾಜವಂಶಸ್ಥರು ಆಳದಂಥ ಪ್ರದೇಶ ಮೈಸೂರು ರಾಜ್ಯ ಆಗಿದ್ದಂಥ ಪ್ರದೇಶ ಮತ್ತು ಮೈಸೂರಿಗೆ ತನ್ನದೇ ಆಗಿರ್ತಕ್ಕಂಥ ಐತಿಹಾಸಿಕ ಪಾರಂಪರಿಕ ಇತಿಹಾಸ ಇದೆ ಹಾಗಾಗಿ ಮೈಸೂರಿನಲ್ಲಿ ರಾಜರು ಯದುವಂಶಸ್ಥರು ಮೈಸೂರು ರಾಜ್ಯವನ್ನು ಆಳಿದರು ಹಾಗಾಗಿ ಯದುವಂಶಸ್ಥರು ಇವತ್ತಿಗೂ ಸಹ ಮೈಸೂರಿನಲ್ಲಿ ಜೀವನ ಕ್ರಮವನ್ನು ಕಟ್ಕೊಂಡಿದ್ದಾರೆ ರಾಜಪ್ರಭುತ್ವ ಆಳ್ವಿಕೆ ನಂತರದ ದಿನಗಳಲ್ಲಿ ಅಂದರೆ ಸ್ವಾತಂತ್ರ್ಯ ನಂತರ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ನಂತರ ರಾಜ ಅಂತ್ಯ ಆದ ನಂತರವಾಗಿ ಒಂದಷ್ಟು ಒಪ್ಪಂದ ಆಯಿತು ಭಾರತ ಸರ್ಕಾರ ಮತ್ತು ರಾಜಮನೆತನ ನಡುವೆ ಆಳ್ವಿಕೆ ಕೊನೆಗೊಳಿಸುವ ಪ್ರಕ್ರಿಯೆ ನಡೆಯಿತು ಅಂದರೆ ಬೇರೆ ಬೇರೆ ಷರತ್ತುಬದ್ಧ ಮತ್ತು ಕಾನೂನಾತ್ಮಕವಾದಂತಹ ಮತ್ತು ಆಡಳಿತಾತ್ಮಕವಾದಂತಹ ಹಂಚಿಕೆ ಭಾರತ ಸರ್ಕಾರ ಮತ್ತು ರಾಜಪ್ರಭುತ್ವದ ನಡುವೆ ನಡೀತು ಅದರಲ್ಲಿ ಬಹಳ ಮುಖ್ಯವಾಗಿ ಒಂದಿಷ್ಟು ಆಸ್ತಿಗಳು ಸ್ಥಿರಾಸ್ತಿ ಚರಾಸ್ತಿಗಳು ಸಹ ಆ ಕಾಲಕ್ಕೆ ಒಪ್ಪೊಂದು ಸ್ವರೂಪದಲ್ಲಿ ಹಂಚಿಕೆ ಆಯಿತು ಆದರೆ ಅಂದಿನಿಂದ ಇಂದಿನವರೆಗೂ ಸಹ ಬಿಟ್ಟು ಬಿಡದೆ ಕಾಡ್ತಾ ಇರತಕ್ಕಂಥದ್ದು ವಿವಾದ ಬಹಳ ಮುಖ್ಯವಾಗಿ ಸ್ಥಿರಾಸ್ತಿ ಚರಾಸ್ತಿ ಹಂಚಿಕೆ ವಿಚಾರದಲ್ಲಿ ಈವರೆಗೂ ಸಹ ನಿರಂತರವಾಗಿ ವಿವಾದಗಳು ರಾಜಮನೆತನ ಮತ್ತು ನಮ್ಮ ನಾಡುವ ಸರ್ಕಾರದ ನಡುವೆ ನಡೀತಾನೆ ಬರ್ತಾಯಿದೆ ಅದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಈ ರಾಜಪ್ರಭುತ್ವ ಮತ್ತು ರಾಜಪ್ರಭುತ್ವ ಅಂತ್ಯ ಆದ ನಂತರವಾಗಿ ರಾಜಮನೆತನ ಮತ್ತು ಸರ್ಕಾರಗಳ ನಡುವೆ ಒಂದಷ್ಟು ವಿವಾದಗಳು ನಿರಂತರವಾಗಿ ನಡೀತಾ ಇದೆ ಅದರಲ್ಲೂ ಭಾಳ ವಿಶೇಷವಾಗಿ ಸ್ವತ್ತು ಅಂದರೆ ಸ್ಥಿರಾಸ್ತಿ ಅಂತ ಹೇಳ್ಬೋದು ಸ್ಥಿರಾಸ್ತಿಗಳ ನಡುವೆ ಯಾರದು ಯಾವ ಆಸ್ತಿ ಯಾರಿಗೆ ಸೇರಬೇಕು ಅನ್ನೋ ವಿಚಾರದಲ್ಲಿ ಇವರೆಗೂ ಸಹ ಒಂದು ಕ್ಲಾರಿಟಿ ಸ್ಪಷ್ಟವಾಗಿ ರಾಜಮನೆತನಕ್ಕೂ ಇಲ್ಲ ಸರ್ಕಾರಕ್ಕೂ ಇಲ್ಲದೆ ಇರತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಆದರೆ ರಾಜಪ್ರಭುತ್ವ ಅಂತ್ಯ ಆದಮೇಲೆ ರಾಜಮನೆತನದವರು ನಿರಂತರವಾಗಿ ಅವರ ಸ್ಥಿರಾಸ್ತಿಗಳನ್ನು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ನ್ಯಾಯಿಕ ಹೋರಾಟವನ್ನು ನ್ಯಾಯಿಕ ಹಂತದಲ್ಲಿ ಮಾಡ್ತಾನೆ ಇದ್ದಾರೆ ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರವು ಸಹ ಅದಕ್ಕೆ ವ್ಯತಿರಿಕ್ತ ನಿಟ್ಟಿನಲ್ಲಿ ಈ ಆಸ್ತಿಗಳು ನಮಗೆ ಸೇರಬೇಕು ಅಂತೇಳಿ ಸರ್ಕಾರಗಳು ಆಗಿಂದಾಗ್ಗೆ ವಕಾಲತ್ತನ್ನು ಹಾಕ್ಕೊಂಡು ಕ್ಲೈಮ್ ಮಾಡ್ತಾ ಇರ್ತಕ್ಕಂಥ ವಾತಾವರಣ ನೋಡ್ತಾ ಇದ್ದೇವೆ ಇಲ್ಲಿ ಇವತ್ತು ನಾನು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದಿದೆ ಇವತ್ತು ಕುರುಬಾರಳ್ಳಿ ಸರ್ವೆ ನಂಬರ್ ನಾಲ್ಕರ ವಿಚಾರದಲ್ಲಿ ಅದಕ್ಕೆ ಹೊಂದಿಕೊಂಡಂತೆ ಆಲ್ನಹಳ್ಳಿ ಲೇಔಟು ಮತ್ತು ಚೌಡ್ನಳ್ಳಿ ಎಲ್ಲ ಪ್ರದೇಶ ಯಾರಿಗೆ ಸೇರಬೇಕು ಯಾರಿಗೆ ಸೇರಬಾರ್ದು ಅನ್ನೋ ವಿಚಾರದಲ್ಲಿ ದೊಡ್ಡ ಸುದೀರ್ಘವಾದಂಥ ನ್ಯಾಯಿಕ ಹೋರಾಟ ನಡೆದಿದೆ ಈಗ ಕೊನೆಗೆ ಒಂದು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ ಅದರ ಆಧಾರಿತವಾಗಿ ಒಂದಷ್ಟು ಸ್ಥಿರಾಸ್ತಿಗಳು ರಾಜಮನೆತನಗೆ ಕಳೆದು ಹೋಗ್ತಾ ಇದ್ದಂಥ ಸ್ಥಿರಾಸ್ತಿಗಳು ರಾಜಮನೆತೆಗೆ ವಾಪಸ್ ಬಂದಿವೆ ಅಂತಕ್ಕಂಥ ಒಂದು ಚರ್ಚೆಗಳು ನಡೀತಾ ಇದೆ ಬನ್ನಿ ಇವತ್ತು ಈ ವಿವಾದಕ್ಕೆ ಏನೆಲ್ಲ ಕಾರಣ ಆಯಿತು ವಿವಾದದ ಮೂಲ ಯಾವುದು ಮತ್ತು ನಿಜಕ್ಕೂ ರಾಜಮನೆತನ ಮತ್ತು ಸರ್ಕಾರದ ನಡುವೆ ಎಂಥ ಒಪ್ಪಂದ ಆಗಿತ್ತು ಆ ಒಪ್ಪಂದದಲ್ಲಿ ಏನೇನಿತ್ತು ಎಲ್ಲೆಲ್ಲಿ ಅದು ಉಲ್ಲಂಘನೆ ಆಯಿತು ಯಾರಿಂದ ಉಲ್ಲಂಘನೆ ಆಯಿತು ಯಾರಿಂದ ಎಷ್ಟೆಲ್ಲ ಸಮಸ್ಯೆಗಳಾಯಿತು ಅನ್ನೋ ವಿಚಾರದಲ್ಲಿ ನನ್ನೊಂದಿಗೆ ಸಮಗ್ರವಾಗಿ ಈ ವಿಚಾರದ ಚರ್ಚೆ ಮಾಡಲಿಕ್ಕೆ ವಕೀಲರಾಗಿರ್ತಕ್ಕಂಥ ಮೈಸೂರಿನ ಧೀರೇಂದ್ರ ಕುಮಾರ್ ಆರ್ ಮೆಹ್ತಾ ಅವರಿದ್ದಾರೆ ಬನ್ನಿ ಅವರೊಂದಿಗೆ ಸಮಗ್ರವಾದಂಥ ನ್ಯಾಯಿಕ ನೆಲೆಗಟ್ಟಿನ ಚರ್ಚೆಯನ್ನು ಮಾಡೋಣ ಶೋಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಸರ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಸರ್ ರಾಜಪ್ರಭುತ್ವ ಅಂತ್ಯ ಆದಮೇಲೆ ರಾಜಮನೆತನ ಮತ್ತು ಸರ್ಕಾರ ಅಂದರೆ ಕೇಂದ್ರ ಸರ್ಕಾರದ ನಡುವೆ ಅಂದಿನ ಕೇಂದ್ರ ಸರ್ಕಾರದ ನಡುವೆ ಒಪ್ಪಂದ ಆಯಿತು ರಾಜಪ್ರಭುತ್ವ ಅಂತ್ಯ ಆದಮೇಲೆ ಈ ಹೇಗೆ ಅಂತ್ಯ ಆಗಬೇಕು ಅಂದರೆ ಹಂಚಿಕೆ ಅಲ್ಲಿವರೆಗೂ ಸಹ ರಾಜಮನೆತನಕ್ಕೆ ಎಲ್ಲ ಸಮಗ್ರ ಆಸ್ತಿ ಸ್ಥಿರಾಸ್ತಿ ಚರಾಸ್ತಿಗಳ ಒಡೆತನ ಇತ್ತು ಈ ಸರ್ಕಾರ ವಿಲೀನ ಸರ್ಕಾರಕ್ಕೆ ವಿಲೀನ ಆದಮೇಲೆ ರಾಜ್ಯ ಒಂದಷ್ಟು ಒಡತನಗಳನ್ನ ಬಿಟ್ಟುಕೊಡ್ಬೇಕಾಗ್ತದೆ ಅದರ ನಡುವೆ ಒಂದು ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಲಿಖಿತವಾದಂಥ ಒಪ್ಪಂದ ಕೇಂದ್ರ ಸರ್ಕಾರ ಮತ್ತು ರಾಜಮನೆತನ ನಡುವೆ ಆಗಿತ್ತು ಅದರ ನಂತರವಾಗಿ ಇವತ್ತು ನೋಡ್ತಾ ಇದ್ದೀವಿ ಸಾಕಷ್ಟು ವಿವಾದಗಳಿವೆ ಹೌದು ನಾವು ವಿವಾದಗಳ ಚರ್ಚೆ ಮಾಡೋಕೆ ಮುಂಚೆ ಈ ರಾಜಪ್ರಭುತ್ವ ಅಂತ್ಯ ಆದ ಸಂದರ್ಭದಲ್ಲಿ ಅಂತ್ಯ ಆಗೋ ಕಾಲಘಟ್ಟದಲ್ಲಿ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜಮನೆತನ ನಡುವೆ ಇದ್ದಂಥ ಒಪ್ಪಂದ ಯಾವ ಸ್ವರೂಪ ಹೇಗಿತ್ತು ಹೇಗಿತ್ತು ಸರ್ ಸ್ವರೂಪ ಸರ್ ಅದು ಒಪ್ಪಂದದ್ದು ಇದರಲ್ಲಿ ಮೊದಲು ನಾನು ಹೇಳಬೇಕು ಅಂದರೆ ನಾನು ಸ್ವಲ್ಪ ನಿಮಗೆ ಹಿಂದ್ಗಡೆ ಕರ್ಕೊಂಡೋಗ್ತೀನಿ ಇತಿಹಾಸದಲ್ಲಿ ಒಂದು ಸ್ವಲ್ಪ ನಿಮಗೆ ಕರ್ಕೊಂಡು ಹೋಗ್ತೀನಿ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ತರ್ಟಿ ಫೈವ್ ಅಂತ ಒಂದು ಕಾನೂನನ್ನ ಜಾರಿ ಮಾಡಿದರು ಬ್ರಿಟಿಷ್ ಗೌರ್ಮೆಂಟ್ ಅದು ಮಾಡಿದ್ರು ಇದು ಬಹುಶಃ ಬ್ರಿಟಿಷ್ ಗೌರ್ಮೆಂಟ್ಗೆ ಗೊತ್ತಿರ್ಬೋದು ಸ್ವಲ್ಪ ವರ್ಷದಲ್ಲಿ ನಾವು ಭಾರತನ ಬಿಟ್ಕೊಡ್ಬೇಕಾಗ್ಬೋದು ಪಾಕಿಸ್ತಾನನ ನಾವು ಬಿಟ್ಕೊಡ್ಬೇಕಾಗ್ಬೋದ ಯಾಕಂದರೆ ಇದು ಅಖಂಡ ಭಾರತದಲ್ಲಿ ಪಾಕಿಸ್ತಾನ ಮತ್ತು ಭಾರತ ದೇಶ ಎರಡು ಒಂದಾಗಿತ್ತು ಆಗ ಸೊ ಬಹುಶಃ ಇವರು ಈ ಇಂಡಿಪೆಂಡೆನ್ಸ್ ಮೂಮೆಂಟ್ ನಡೀತೈತಲ್ಲ ಆಗ ಮೋಸ್ಟ್ಲಿ ಅವ್ರಿಗೆ ನಾವು ಭಾರತ ಬಂದಿನ ಬಿಟ್ಕೊಡ್ಬೇಕು ಅಂದ್ಬಿಟ್ಟು ಆ ಒಂದು ಅವ್ರ ಇರ್ಬೋದು ಅವರು ಒಂದು ನೈನ್ಟೀನ್ ತರ್ಟಿ ಫೈವ್ ಆ್ಯಕ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ ಮಾಡಿದಾಗ ಅವರು ಒಂದು ಪ್ರಯತ್ನ ಪಟ್ಟರು ಒಂದು ಪ್ರಯತ್ನ ಅಂತ ಹೇಳಿದ್ರೆ ಫೆಡ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ಸ್ಗೆ ಯಾಕಂದರೆ ನಮ್ಮ ಬ್ರಿಟಿಷ್ ಇಂಡಿಯಾಲಿ ತುಂಬ ಜನ ಒಂದು ನೂರಾರು ರಾಜರುಗಳಿದ್ರು ಸಣ್ಣದು ಸಣ್ಣ ಸಣ್ಣ ರಾಜರು ಅಂದರೆ ರಾಜ್ಯ ದೊಡ್ಡ ರಾಜ್ಯ ಅದರಲ್ಲೆಲ್ಲ ಅದು ಮೈಸೂರು ಒಂದು ದೊಡ್ಡ ರಾಜ್ಯದಲ್ಲಿ ಒಂದು ಬರ್ತಾಯಿತ್ತು ಅದರಲ್ಲಿ ನಂಬರ್ ಒನ್ ಇದ್ದಿದ್ದು ಹೈದರಾಬಾದ್ ಸೆಕೆಂಡ್ ಇದ್ದಿದ್ದು ಮೈಸೂರು ಸ್ಟೇಟ್ ಸೊ ಇದರಲ್ಲಿ ಅವರು ಒಂದು ರಿಲೇಷನ್ಶಿಪ್ ಬೆಳೆಸಬೇಕು ಒಂದು ಫೆಡ್ರಲ್ ಅಂದರೆ ಫೆಡ್ರಲ್ ಗೌರ್ಮೆಂಟ್ ಫೆಡ್ರಲ್ ಗೌರ್ಮೆಂಟ್ ಅಂದ್ರೆ ಇವಾಗ ನಾವೇನು ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೆಡ್ತಿವಿ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ಸ್ ಮಧ್ಯದಲ್ಲಿ ಏನೋ ಒಂದು ರಿಲೇಷನ್ಶಿಪ್ ಕಾನ್ಸ್ಟಿಟ್ಯೂಷನ್ ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡೋಕ್ಕೆ ನೈನ್ಟೀನ್ ತರ್ಟಿ ಫೈವ್ ಆ್ಯಕ್ಟನ್ನು ಇವರು ತಗೊಂಡ್ಬಂದರು ಅದರ ನಂತರ ಇವರು ಇನ್ನೊಂದು ಕಾನೂನನ್ನು ತಂದ್ರು ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಅಂತ ತಗೊಂಡ್ಬಂದ್ರು ಅದರಲ್ಲಿ ಇಂಡಿಯನ್ ಇಂಡಿ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಕೊಡಬೇಕು ಅಂತ ಒಂದು ಮಾತು ಬಂತು ಯಾವತ್ತಿನ ದಿನ ಇಂಡಿಯಾಗೆ ಭಾರತ ದೇಶಕ್ಕೆ ಇಂಡಿಪೆಂಡೆನ್ಸ್ ಕೊಡಬೇಕಂತ ಬಂತು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳನೇ ದಿನದ ದಿನದಕ್ಕೆ ಅವರು ಇಂಡಿಪೆಂಡೆನ್ಸ್ ಕೊಡಬೇಕು ಅಂತ ಬಂತು ಅದರಲ್ಲಿ ಇವರೇನು ಮಾಡಿದ್ರು ಇಂಡಿಪೆಂಡೆನ್ಸ್ ಆಕ್ಟ್ ಅಲ್ಲಿ ಒಂದು ಪ್ರಾವಿಷನ್ ಮಾಡ್ಕೊಂಡಿದ್ರು ಆವಾಗ ಅಲ್ಲಿ ಡೊಮಿನಿಯನ್ ಆಫ್ ಇಂಡಿಯಾ ಅಂತ ಹೇಳೋರು ಡೊಮಿನಿಯನ್ ಅಂದರೆ ಎಂಟೈರ್ ಏರಿಯಾ ಆಫ್ ಇಂಡಿಯಾ ಅದು ಡೊಮಿನಿಯನ್ ಆಫ್ ಇಂಡಿಯಾ ಅಂತ ಹೇಳುವ ಅಖಂಡ ಭಾರತ ಅಖಂಡ ಭಾರತಕ್ಕೆ ಅದಕ್ಕೆ ಈ ಮಹಾರಾಜರುಗಳು ಬೇರೆ ಬೇರೆ ರಾಜ್ಯದ ಮಹಾರಾಜರುಗಳು ಒಳಗೆ ಬರಬೇಕಾದ್ರೆ ಒಳಗೆ ಬರಬೇಕಂದ್ರೆ ಅದನ್ನು ಯಾವ ರೀತಿ ಅವ್ರು ಕರ್ಕೊಂಡ್ಬರಬೇಕು ಅನ್ನೋದು ಒಂದು ಅವರೊಂದು ಅಗ್ರಿಮೆಂಟ್ ರೆಡಿ ಮಾಡಿದ್ರು ಅದು ಆ್ಯಕ್ಸೆಷನ್ ಅಗ್ರಿಮೆಂಟ್ ಅಂತ ನಾವು ಹೇಳ್ತೀವಿ ಅಂದರೆ ಆಕ್ಸೆಷನ್ ಅಂದರೆ ರಾಜ್ಯ ಫೆಡ್ರಲ್ ಗೌರ್ಮೆಂಟ್ ಜೊತೆ ಸೇರುತ್ತೆ ಈ ಆಕ್ಸೇಷನ್ ಅಗ್ರಿಮೆಂಟ್ನಲ್ಲಿ ಇದು ಮಹಾರಾಜರು ಸೈನ್ ಮಾಡಬೇಕಾಗಿತ್ತು ಅದರಲ್ಲಿ ಹಲವಾರು ಕೆಲವು ಕಂಡೀಷನ್ಸ್ಗಳು ಏನು ಅಂತ ಹೇಳಿದ್ರೆ ಡಿಫೆನ್ಸ್ಗಾಗಲಿ ಅಥವಾ ಕಮ್ಯುನಿಕೇಷನ್ಗಾಗಲಿ ಅಥವಾ ಬೇರೆ ಬೇರೆ ಅಂದರೆ ಆರ್ಮಿ ಆಗಲಿ ಏರ್ಫೋರ್ಸ್ ಆಗಲಿ ನೇವಿ ಆಗಲಿ ಅದೆಲ್ಲ ಫೆಡ್ರಲ್ ಗೌರ್ಮೆಂಟ್ ಜೊತೆ ಇರುತ್ತೆ ಬಾಕಿದೆಲ್ಲ ಇದೆಲ್ಲ ಪವರ್ಸ್ ನಿಮ್ಮ ಹತ್ರ ಇರುತ್ತೆ ಸ್ಟೇಟ್ಸ್ ಜೊತೆ ಅಂತ ಹೇಳಿ ಒಂದು ಆಕ್ಸೆಷನ್ ಅಗ್ರಿಮೆಂಟ್ನಲ್ಲಿ ಎಲ್ಲ ಬರೆದ್ರು ಆ ಆಕ್ಸೆಷನ್ ಅಗ್ರಿಮೆಂಟು ನಲ್ವತ್ತೇಳ ನಲವತ್ತೇಳನೇ ಇಸುವಿಲ್ ಬರೋ ಮುಂಚೆ ಹಲವಾರು ಸ್ಟೇಜಸ್ನಲ್ಲಿ ಪಾಸಾಗಿ ಫೈನಲಿ ಒಂದು ಡ್ರಾಫ್ಟ್ ರೆಡಿ ಆಯ್ತದ ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲಿ ಒಂಬತ್ತನೇ ಆಗಸ್ಟ್ ನೈನ್ತ್ ಆಗಸ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ನು ಮೈಸೂರು ರಾಜ್ಯದ ಮಹಾರಾಜರಾದ ಅಂದಿನ ಶ್ರೀ ಜೈಚಾಮರಾಜೇಂದ್ರ ಒಡೆಯರ್ ಅವರು ಈ ಆಕ್ಸೆಷನ್ ಅಗ್ರಿಮೆಂಟ್ನ ಸೈನ್ ಮಾಡಿದ್ರು ಯಾರ ಜೊತೆ ಸೈನ್ ಮಾಡಿದ್ರು ಗೋರ್ಮೆಂಟ್ ಆಫ್ ಇಂಡಿಯಾ ರೆಪ್ರೆಸೆಂಟೆಡ್ ಬೈ ಲಾರ್ಡ್ ಮೌಂಟ್ ಬ್ಯಾಟನ್ ಅವಾಗ ವೈಸ್ರಾಯ್ ಆಫ್ ಇಂಡಿಯಾ ಮತ್ತು ಬರ್ಮಾ ಆಗಿದ್ರು ಅವರು ಅವರು ಲಾರ್ಡ್ ಮೌಂಟ್ ಬ್ಯಾಟನ್ನು ಮತ್ತು ಮಹಾರಾಜರು ಇಬ್ಬರು ಸೈನ್ ಮಾಡಿದ್ರು ಅಂದರೆ ಮಹಾರಾಜರು ನನ್ನ ರಾಜ್ಯನ ಎಲ್ಲ ನಾನು ಫೆಡ್ರಲ್ ಗೌರ್ಮೆಂಟ್ಗೆ ಒಪ್ಪಿಸ್ತಾ ಇದ್ದೀನಿ ಇನ್ನು ಮುಂದೆ ನಾವು ನಿಮ್ಮ ನಿಮ್ಮ ಜೊತೆಯಲ್ಲಿರ್ತೀವಿ ಅಂತ ಒಂದು ಒಪ್ಪಂದ ಅಂದರೆ ಮುಚ್ಚಳಿಕೆ ಅಂತ ನಾವು ಹೇಳ್ತೀವಿ ಮುಚ್ಚಳಿಕೆ ಅಂದರೆ ಒನ್ ಸೈಡೆಡ್ ಅಗ್ರಿಮೆಂಟ್ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದಾದ ನಂತರ ಇಪ್ಪತ್ತ್ಮೂರು ಜಾನ್ವರಿ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಭಾರತ ದೇಶದ ಸಂವಿಧಾನವನ್ನು ಜಾರಿಗೆ ಬಂತು ಅಂದರೆ ಜಾರಿಗೆ ಬಂದಿದ್ದು ಇಪ್ಪತ್ತಾರು ಜಾನ್ವರಿ ಸಾವಿರದ ಒಂಬೈನೂರ ಐವತ್ತಕ್ಕೆ ಬಂತು ಬಟ್ ಇಪ್ಪತ್ತ್ಮೂರು ದಿನದ ಮುಂಚೆ ಅಂದರೆ ಇಪ್ಪತ್ತ್ಮೂರು ಒಂದು ಸಾವಿರದ ಒಂಬೈನೂರ ಐವತ್ತಕ್ಕೆ ಒಂದು ಅಗ್ರಿಮೆಂಟ್ ಮಹಾರಾಜರು ಗವರ್ಮೆಂಟ್ ಆಫ್ ಇಂಡಿಯಾ ಜೊತೆ ಮಾಡಿದ್ರು ಅವಾಗ ಇದು ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರಿದ್ರು ಅಂದ್ರೆ ರಾಜ್ಗೋಪಾಲ್ ಚಾರಿ ಇದ್ರು ಮೌಂಟ್ ಬ್ಯಾಟನ್ ಅವರು ಹೊರಟೋದ್ರು ರಾಜ್ಗೋಪಾಲ್ ಚಾರಿ ಅವರು ಇದ್ರು ಈ ಸಂವಿಧಾನವನ್ನು ಬಂದಾಗ ಈ ಸಂವಿಧಾನದಲ್ಲಿ ಎಲ್ಲ ರಾಜ್ಯಗಳು ಸೇರಿಸಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸಂವಿಧಾನ ಅಂತ ಹೇಳಿದ್ರೆ ಇವ್ರದ್ದು ಸ್ಟೇಟು ಮತ್ತು ಸೆಂಟ್ರಲ್ಗೆ ಏನು ರಿಲೇಷನ್ಶಿಪ್ ಇರಬೇಕು ಏನೇನು ರೈಟ್ಸು ಆಬ್ಲಿಗೇಷನ್ಸು ಏನೇನು ಬರಬೇಕಾಗಿತ್ತು ಅದೆಲ್ಲ ಸಂವಿಧಾನದಲ್ಲಿ ತೊಗೊಂಬಂದರು ಅದನ್ನು ಇವರು ಹಸ್ತಾಕ್ಷರವನ್ನು ಮಾಡಿದ್ರು ಶ್ರೀ ಜೈಶಾಮರಾಜೇಂದ್ರ ಒಡೆಯರ್ ಅವರು ಅವರು ಹಸ್ತಾಕ್ಷರವನ್ನು ಮಾಡಿದ್ರು ಯಾರ ಜೊತೆ ಇದು ಅಗ್ರಿಮೆಂಟು ಸೈನ್ ಮಾಡಿದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಸೆಕ್ರೆಟ್ರಿ ಆ ಟೈಮ್ನಲ್ಲಿ ಸ್ಟೇ ರೆವಿನ್ಯೂ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಅಂತ ಒಂದಿತ್ತು ಆ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಆಗಿದ್ದ ಆ ಟೈಮ್ನಲ್ಲಿ ವಿ ಪಿ ಮೆನ್ನರ್ ಅವರಿದ್ದರು ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದರೆ ಆವಾಗ ಗೌರ್ಮೆಂಟ್ ಆಫ್ ಮೈಸೂರಿತ್ತು ಮೈಸೂರಿನ ಚೀಫ್ ಸೆಕ್ರೆಟರಿ ಸೈನ್ ಮಾಡಿದರು ಮೈಸೂರು ಸ್ಟೇಟ್ ಪರವಾಗಿ ಸೊ ಇವರು ಮೂರು ಜನನೂ ಸೈನ್ ಮಾಡಿದ್ರು ಅಗ್ರಿಮೆಂಟ್ನ ಈ ಅಗ್ರಿಮೆಂಟ್ನಲ್ಲಿ ಏನು ಹೇಳ್ತಾರೆ ಅಂದರೆ ಮಹಾರಾಜರು ಸಂವಿಧಾನವನ್ನು ಒಪ್ಪಿದ್ದಾರೆ ಮೈಸೂರು ರಾಜ್ಯಕ್ಕೆ ಅದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಹೇಳ್ತಾರೆ ಅಂದರೆ ನಿಮಗೆ ವರ್ಷಕ್ಕೆ ಇಪ್ಪತ್ತಾರು ಲಕ್ಷ ರೂಪಾಯಿ ನಾವು ನಿಮಗೆ ಪ್ರಿವಿ ಪರ್ಸ್ ಕೊಡ್ತೀವಿ ಅಂತ ಹೇಳಿದ್ರು ಆ ಪ್ರಿವಿ ಪರ್ಸ್ನಲ್ಲಿ ಅವರು ಮನೆ ಕಾರ್ಯಗಳು ಅಂದರೆ ಮದುವೆ ಇತರ ಫ್ಯಾಮಿಲಿ ಇದ್ರದ್ದು ಆ ವೆಚ್ಚಗಳನ್ನೆಲ್ಲ ಅದರಲ್ಲಿ ಮಾಡ್ಕೊಳ್ಬೇಕು ಮತ್ತು ಇವತ್ತು ಇವ್ರ ಗದ್ದಿ ಅಂತ ಯೂಸ್ ಮಾಡ್ತಾರೆ ವರ್ಡ್ ಅಂದರೆ ಇವರು ಥ್ರೋನು ಅಥವಾ ಇವ್ರ ಟೈಟಲ್ಸ್ಗಳು ಏನಿತ್ತು ಸಿಂಹಾಸನ ಟೈಟಲ್ಸ್ಗಳು ಏನಿತ್ತು ಅದೆಲ್ಲ ಇವ್ರಿಗೇನೆ ಇವ್ರ ಇವ್ರ ಜೊತೆನೇ ಇರುತ್ತೆ ಅದನ್ನು ಅದನ್ನು ಏನು ಮಾಡಲ್ಲ ಆಮೇಲೆ ಇನ್ನೂ ಮುಖ್ಯ ಅಂದರೆ ಈಸ್ ಐನೆಸ್ ಅನ್ನೋ ಟೈಟಲ್ಸ್ಗಳು ಮತ್ತು ಸಕ್ಸೆಷನ್ಸ್ಗಳು ಇವ್ರು ಹೋದ ಮೇಲೆ ಇನ್ನೊಬ್ರು ಬರ್ತಾರೆ ಇನ್ನೊಬ್ರು ಮಹಾರಾಜರು ಬರ್ತಾರೆ ಅದಕ್ಕೆಲ್ಲ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಅವರು ಅದರಲ್ಲಿ ಬರೆದ್ರು ಅದನ್ನು ನಾವು ರೆಕಗ್ನೈಸ್ ಮಾಡ್ತೀವಿ ಅಂತ ಹೇಳಿದ್ರು ಅದಾದ ನಂತರ ಇನ್ನೊಂದು ಮುಖ್ಯವಾದ ಭಾಗ ಏನು ಅಂತ ಹೇಳಿದ್ರೆ ಈ ಅಗ್ರಿಮೆಂಟ್ ಆಗ ಮುಂಚೆ ಹಲವಾರು ಡಿಸ್ಕಷನ್ಸ್ ಆಗಿದೆ ಮಹಾರಾಜ್ರದ್ದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ ಹಲವಾರು ಡಿಸ್ಕಷನ್ಸ್ ಆಗಿದೆ ಇದು ಒಂದು ಈ ಟ್ರೀಟಿ ಅಂತ ನಾವು ಏನು ಹೇಳ್ತೀವೋ ಸಂಧಿ ಅಂತ ನಾವು ಏನು ಹೇಳ್ತೀವೋ ಅದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿಲಿ ಆಗಿರೋದು ಕೊಟ್ಟು ಕೊಡುವ ಹಾಂ ಗಿವ್ ಅಂಡ್ ಟೇಕ್ ಪಾಲಿಸಿಲಿ ಇದರಲ್ಲಿ ಇವರು ಮಹಾರಾಜರು ಅವ್ರದ್ದು ಆಸ್ತಿಗಳನ್ನ ಅಂದರೆ ಅವ್ರ ರಾಜ್ಯದ ಆಸ್ತಿಗಳೆಲ್ಲ ಬಿಟ್ಕೊಟ್ರು ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳ್ತು ನಿಮ್ಗೆ ಏನು ಬೇಕು ನೀವು ಇಟ್ಕೊಳ್ಳಿ ಅಂತ ಹೇಳೋದು ಇದರಲ್ಲಿ ಇದು ಬಹಳ ಸೆನ್ಸಿಟಿವ್ ಇಶ್ಯೂ ಇತ್ತು ಯಾಕಂದರೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಒಂದು ಥಾಟ್ ಪ್ರೊಸೆಸ್ ಏನಿತ್ತು ಅಂದರೆ ಎಷ್ಟು ಜನ ನಮ್ಮ ಜೊತೆ ಸೇರ್ತಾರೋ ಇಲ್ಲವೋ ಅನ್ನೋದು ಒಂದು ಒಂದು ವಿಚಾರ ಒಂದು ದೊಡ್ಡ ವಿಷಯ ಆಗಿತ್ತು ಇದು ನಾವು ಹೇಳ್ತೀವಲ್ಲ ಒಂದು ಜಬರ್ದಸ್ತಿಯಿಂದ ನಾವು ನಾವು ತಗೊಳೋದು ವಿಷಯ ಇರಲಿಲ್ಲ ಇಲ್ಲಿ ಇದು ಮಾತುಕತೆಯಲ್ಲೇ ಮಾಡ್ಕೊಂಡು ತೊಗೋಬೇಕು ಅಂತ ಇತ್ತು ಆವಾಗ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಅಂತ ಒಂದು ಒಂದು ರಚನಾತ್ಮಕವಾದ ಒಂದು ಒಂದು ರಚನೆ ಮಾಡಿರೋ ಒಂದು ಡಿಪಾರ್ಟ್ಮೆಂಟು ಅದಕ್ಕೆ ಮೆಂಬರ್ ಆಗಿರೋರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಿದ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಎಲ್ಲರಿಗೂ ನೋಟಿಸ್ ಎಲ್ಲ ರಾಜ್ಯಗಳಿಗೂ ನೋಟಿಸ್ ಕೊಟ್ಟರು ಮತ್ತು ಅವ್ರ ಮುಖಾಂತರನೇ ಇದು ಎಲ್ಲ ರಾಜ್ಯಗಳು ಎಲ್ಲ ಒಂದಾಗಿದ್ದು ಅವರು ಮಹಾರಾಜರ ಜೊತೆ ಎಲ್ಲ ಮಾತಾಡಿ ಎಲ್ಲ ಮಾಡಿ ನಿಮ್ಗೆ ಇನ್ನೇನು ಬೇಕು ಅಂತೆಲ್ಲ ಹೇಳಿ ಅವರಿಗೆಲ್ಲ ಅವರಿಗೆಲ್ಲ ಒಪ್ಪಿಸಿ ಅವರು ಈ ರಾಜ್ಯಗಳೆಲ್ಲ ಒಂದು ಮಾಡಿದ್ರು ಸೊ ಇದು ಹಂಗೆ ಆಗೋಗಿರಲಿಲ್ಲ ಅಂದರೆ ತುಂಬಾ ಚರ್ಚೆ ಎಲ್ಲ ನಡೆದ ಮೇಲೆ ಇದಾಗಿರೋದು ಸೊ ಅಗ್ರಿಮೆಂಟು ಇಪ್ಪತ್ತಾರು ಜಾನ್ವರಿಗೆ ನೈನ್ಟೀನ್ ಫಿಫ್ಟಿಗೆ ಮಹಾರಾಜರು ಏನು ಸೈನ್ ಮಾಡಿದ್ರು ಅದರಲ್ಲಿ ಮುಖ್ಯವಾದ ಅಂಶವೇನು ಅಂತ ಹೇಳಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಹಾರಾಜರಿಗೆ ಒಂದಷ್ಟು ಪ್ರೈವೇಟ್ ಪ್ರಾಪರ್ಟೀಸ್ಗಳು ಕೊಟ್ಟು ಖಾಸಗಿ ಸ್ವತ್ತು ನಿಮ್ಮದು ಅಂತ ರೆಕಗ್ನೈಸ್ ಮಾಡಿದ್ರು ಇದಕ್ಕಿಂತ ಮುಂಚೆ ಏನಿತ್ತು ಅಂದರೆ ಖಾಸಗಿ ಸ್ವತ್ತು ಪಬ್ಲಿಕ್ ಸ್ವತ್ತು ಅಂತ ಏನೂ ಡಿಫ್ರೆನ್ಷಿಯೇಷನ್ ಇರಲಿಲ್ಲ ಎಲ್ಲ ಮಹಾರಾಜರದ್ದೇ ಅವ್ರು ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೇಕಾಗಿತ್ತು ಬಟ್ ಇದನ್ನು ಡಿಸ್ಟಿಂಗ್ವಿಷ್ ಮಾಡೋಕ್ಕೋಸ್ಕರ ಮಹಾರಾಜರದಿದ್ದು ಇದು ಪ್ರೈವೇಟ್ ಪ್ರಾ ಇದು ಪಬ್ಲಿಕ್ ಪ್ರಾಪರ್ಟಿ ಅಂದರೆ ಗೌರ್ಮೆಂಟ್ ಪ್ರಾಪರ್ಟಿ ಇದು ಮಹಾರಾಜರು ಪ್ರೈವೇಟ್ ಪ್ರಾಪರ್ಟಿ ಅಂತ ಒಂದು ವಿಂಗಡಣೆ ಮಾಡಿದ್ರು ಈ ಡಿಫ್ರೆನ್ಸಿಯೇಷನ್ ಮಾಡಿದ ಮೇಲೆ ಮಹಾರಾಜರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳ್ತು ಒಂದು ನೀವು ನನಗೆ ಒಂದು ಪಟ್ಟಿ ಕೊಡಿ ಅಂತ ಕೇಳ್ತು ನಿಮ್ಮ ಸ್ವತ್ತಿನ ಪಟ್ಟಿ ಚರಾಸ್ ಚರಾಸ್ಥಿರ ಆಸ್ತಿಗಳದ ಪಟ್ಟಿ ಕೊಡಿ ಅಂತ ಅದರಲ್ಲಿ ಮಹಾರಾಜರು ಅವ್ರದ್ದು ಇಮುವಬಲ್ ಪ್ರಾಪರ್ಟೀಸ್ ಏನಿತ್ತೋ ಅದರದ್ದು ಒಂದು ಲಿಸ್ಟು ಮಾಡಿಕೊಟ್ರು ಮತ್ತೆ ಮೂವಬಲ್ ಪ್ರಾಪರ್ಟೀಸ್ ಒಂದು ಲಿಸ್ಟ್ ಮಾಡಿದ್ರು ಇಮುವಬಲ್ ಪ್ರಾಪರ್ಟಿ ಇದಕ್ಕಿಂತ ಮುಂಚೆ ನಾನು ಮೂವಬಲ್ ಪ್ರಾಪರ್ಟಿ ಬಗ್ಗೆ ಹೇಳ್ತೀನಿ ಮೂವಬಲ್ ಪ್ರಾಪರ್ಟೀಲಿ ಇವ್ರದ್ದು ಕ್ಯಾಶ್ ಇತ್ತು ಬ್ಯಾಂಕ್ ಬ್ಯಾಲೆನ್ಸಸ್ಗಳಿತ್ತು ಗೋಲ್ಡ್ ಇತ್ತು ಜ್ಯುವೆಲ್ರಿ ಇತ್ತು ಮತ್ತು ಇವ್ರದ್ದು ಇನ್ವೆಸ್ಟ್ಮೆಂಟ್ಸ್ಗಳೆಲ್ಲ ಇತ್ತು ಶೇರ್ಸು ಡಿಬೆಂಚರ್ಸು ಬಾಂಡ್ಸು ಇಂಗ್ಲೆಂಡಲ್ಲಿ ಎಲ್ಲೆಲ್ಲೋ ಅವ್ರದ್ದು ಎಲ್ಲ ತುಂಬಾ ಇನ್ವೆಸ್ಟ್ಮೆಂಟ್ಸ್ಗಳೆಲ್ಲ ಇತ್ತು ಅದನ್ನೆಲ್ಲ ಮೆನ್ಷನ್ ಮಾಡಿದ್ರು ಮತ್ತು ಇಮೂವಬಲ್ ಪ್ರಾಪರ್ಟಿಗೆ ಬಂದಾಗ ಒಂದು ಪಟ್ಟಿ ಕೊಟ್ಟರು ಇದು ಯಾರು ಏನೇನೋ ಯಾವ್ಯಾವ ಸರ್ವೆ ನಂಬರ್ಗಳು ಯಾವ್ಯಾವ ಮನೆಗಳು ಯಾವ್ಯಾವ ಪ್ಯಾಲೇಸ್ಗಳು ಇವ್ರಿಗೆ ಸೇರಬೇಕು ಅಂತ ಎಲ್ಲ ಒಂದು ದೊಡ್ಡ ಒಂದು ಲಿಸ್ಟ್ ಮಾಡಿದ್ರು ಇದರಲ್ಲಿ ಇವಾಗ ನಮ್ಮ ನಾವು ನೀವು ಡಿಸ್ಕಷನ್ ಮಾಡ್ತಾ ಇರೋದ್ರಲ್ಲಿ ಇವಾಗ ಕುರ್ಬಾರಳ್ಳಿ ಸರ್ವೆ ನಂಬರ್ ಫೋರ್ ಅಂತ ನಾವು ಏನು ಹೇಳ್ತಾ ಇದ್ದೀವೋ ಈ ಸಂದರ್ಭದಲ್ಲಿ ನೋಡಿದ್ರೆ ಇದು ಲಿಸ್ಟ್ ಆಫ್ ಪ್ರಾಪರ್ಟೀಸ್ನಲ್ಲಿ ಕುರ್ಬಾರಳ್ಳಿ ಸರ್ವೆ ನಂಬರ್ ಫೋರು ಮಹಾರಾಜರಿಗೆ ಬಂತು ಮಹಾರಾಜರಿಗೆ ಬಂದಿದೆ ಘೋಷಿತ ಆಸ್ತಿ ಪಟ್ಟಿ ಇತ್ತು ಅದು ಬಂದಿಲ್ಲ ಬಂದಿದೆ ಅದರಲ್ಲಿ ಅದರಲ್ಲಿ ಮೂರು ನಮ್ಮ ಇವಾಗ ಈ ಇವತ್ತಿನ ಡಿಸ್ಕಷನ್ ಅಲ್ಲಿ ಮೂರು ಪ್ರಾಪರ್ಟಿ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ ಅದರಲ್ಲಿ ಒಂದು ಸರ್ವೆ ನಂಬರ್ ಫೋರ್ ಕುರ್ಬಾರಳ್ಳಿ ವಿಲೇಜ್ ಅಲ್ಲಿ ಇದ್ದಿದ್ದ ಪ್ರಾಪರ್ಟಿ ಒಂದು ಸಾವಿರದ ಐನೂರ ಅರವತ್ತ್ ಎಕರೆ ಮೂವತ್ತೊಂದು ಗುಂಟೆ ಹೌದು ಆಸ್ತಿ ಎರಡನೇದು ಸರ್ವೆ ನಂಬರ್ ನಲ್ವತ್ತೊಂದು ಒಂದು ವಿಲೇಜ್ ಅದರಲ್ಲಿ ಸಾವಿರದ ಸಾರಿ ಇಲ್ಲ ನೂರ ಎಪ್ಪತ್ತೆಂಟು ಪಾಯಿಂಟ್ ಎರಡು ತ್ರೀ ಟು ಗುಂಟಾಸ್ ಅಂದರೆ ಒಂದು ನೂರ ಎಪ್ಪತ್ತೆಂಟು ಎಕರೆ ಮೂವತ್ತೆರಡು ಗುಂಟೆ ಮತ್ತು ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಚೌಡಳ್ಳಿ ಗ್ರಾಮದ ಅಲ್ಲಿರುವ ಟೂ ಫಿಫ್ಟಿ ನೈನ್ ಎಕರ್ಸ್ ಟ್ವೆಂಟಿ ನೈನ್ ಗುಂಟಾಸ್ ಇದು ಮೂರು ಇಮೋಬಲ್ ಇಮೋಬಲ್ ಪ್ರಾಪರ್ಟಿಗೆ ವಿವಾದದಲ್ಲಿ ಬಂತದು ಸೊ ಇದು ಪ್ರಾಪರ್ಟಿ ಅವರು ಅವ್ರಿಗೆ ಸೇರಿದ್ದು ಮಹಾರಾಜರಿಗೆ ಸೇರಿದ ಪ್ರಾಪರ್ಟಿ ಇದು ಇದು ಹಂಗೆ ನಡ್ಕೊಂಡು ಬಂತು ಅಷ್ಟು ವರ್ಷ ಹಂಗೆ ನಡ್ಕೊಂಡು ಬಂತು ಕೆಲವಕ್ಕೆ ಮಹಾರಾಜರು ಖಾತೆ ಮಾಡಿಸಿರಲಿಲ್ಲ ಕೆಲವಕ್ಕೆ ಮಾಡಿಸ್ಕೊಂಡಿದ್ದರು ಮತ್ತು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಆದಮೇಲೆ ಮಹಾರಾಜರು ಮೈಸೂರು ಮಹಾರಾಜರು ಹಲವಾರು ಜನಕ್ಕೆ ಅವರು ಮಾರಿಬಿಟ್ಟಿದ್ರು ಆಸ್ತಿನ ಪ್ರಾಪರ್ಟಿನ ಮಾರಿದರು ಅಂದರೆ ಇಂಡಿವಿಜುವಲ್ಗೆ ಸುಮಾರು ಜನಕ್ಕೆ ಸೇಲ್ಗೆ ಮಾರಿದ್ರು ಎಷ್ಟೊಂದು ಜನದ ಹತ್ರ ಸೇಲ್ ಇಡಿದೆ ಮಹಾರಾಜರೇ ಅದು ಕೆಲವು ಪ್ರಾಪರ್ಟೀಸ್ ಅವ್ರ ಹತ್ರ ಉಳ್ಕೊಳ್ತು ಇಲ್ಲಿ ನಾನು ಹೇಳಿದಂಗೆ ಕೆಲವು ಖಾತೆ ಮಾಡಿಸ್ಕೊಂಡಿದ್ರು ಕೆಲವೊಂದು ಖಾತೆ ಮಾಡಿಸ್ಕೊಂಡಿರಲಿಲ್ಲ ಎರಡು ಸಾವಿರದ ನಾಲ್ಕನೇ ಇಸ್ವಿಲಿ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರವರು ಅವರು ಒಂದು ಸರ್ಕಾರಕ್ಕೆ ಒಂದು ಅರ್ಜಿ ಕೊಟ್ಟರು ಅದರಲ್ಲಿ ನನಗೆ ಖಾತೆ ಮಾಡಿಕೊಡಿ ಅಂತ ಕೇಳಿದ್ರು ಇವರು ಕೇಳಿದ್ದು ಕುರ್ಬಾರಳ್ಳಿ ಸರ್ವೆ ನಂಬರ್ ಸರ್ವೆ ನಂಬರ್ನಲ್ಲಿ ಮತ್ತು ಹಾಲನಳ್ಳಿ ಸರ್ವೆ ನಂಬರ್ನಲ್ಲಿ ಖಾತೆ ಮಾಡಿ ಕೊಡಿ ಅಂತ ಕೇಳಿದ್ರು ಈ ಅಪ್ಲಿಕೇಶನ್ನು ಸರ್ಕಾರಕ್ಕೆ ಹೋಯ್ತು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಸರ್ಕಾರದಲ್ಲಿ ಬೇರೆ ಬೇರೆ ಹಂತದಲ್ಲಿ ಅಂದರೆ ರೆವಿನ್ಯೂ ಸೆಕ್ರೆಟರಿ ಅವ್ರ ಹಂತದಲ್ಲಿ ಮತ್ತು ಗೌರ್ಮೆಂಟ್ ಹಂತದಲ್ಲಿ ಇದು ಡಿಸ್ಕಷನ್ ಆಯಿತು ಅಂದರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟು ವರ್ಷ ಇದು ಡಿಫ್ರೆಂಟ್ ಡಿಫ್ರೆಂಟ್ ಲೆವೆಲಲ್ಲಿ ಆಯಿತು ಗೌರ್ಮೆಂಟು ಡಿ ಸಿ ಅವ್ರಿಗೆ ಲೆಟ್ರ್ ಬರೆದಿದ್ದಾರೆ ಇವರು ಕ್ಲಾರಿಫಿಕೇಷನ್ಗೆ ಡಿ ಸಿ ಅವರು ಗೌರ್ಮೆಂಟಿಗೆ ಬರೆದಿದ್ದಾರೆ ಅಂಥದ್ದು ಎಷ್ಟೋ ಕಮ್ಯುನಿಕೇಷನ್ ಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಡಿ ಸಿ ಅವ್ರಿಗೆ ಒಂದು ಈ ಪ್ರಕರಣವನ್ನು ನಿರ್ಧಾರಣೆ ನೀವೇ ಮಾಡಿ ಅಂತ ಗೌರ್ಮೆಂಟು ಸರ್ಕಾರ ಹೇಳಿತ್ತು ಅದು ಅದ್ರ ಪ್ರಕಾರ ಒಂದು ಆದೇಶನು ಹೊರಡ್ಸಿದ್ರು ಏನಂತ ಸರ್ ಅದು ಆದೇಶದಲ್ಲಿ ಏನು ಹೊರಡ್ಸಿದ್ರು ಅಂದರೆ ಸರ್ವೆ ನಂಬರ್ ನಾಲ್ಕು ಕುರ್ಬಾರಹಳ್ಳಿ ಸರ್ವೆ ನಂಬರ್ ಮೂವತ್ತೊಂಬತ್ತು ಚೌ ಚೌಡಳ್ಳಿ ಮತ್ತು ಸರ್ವೆ ನಂಬರ್ ನಲ್ವತ್ತೊಂದು ಆಲ್ ಆಳ್ನಳ್ಳಿ ಆರ್ ನಾಟ್ ಗೌರ್ಮೆಂಟ್ ಲ್ಯಾಂಡ್ಸ್ ಗೌರ್ಮೆಂಟ್ ಲ್ಯಾಂಡ್ದಲ್ಲ ಮತ್ತು ಇದು ಇವರು ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ರು ಸರ್ಕಾರದ ಸರ್ಕಾರದಿಂದ ಆದೇಶ ಪಡ್ಕೊಂಡು ಇವರು ಒಂದು ಎಂಕ್ವೈರಿ ಮಾಡಿದ್ರು ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ಒನ್ ಆ್ಯಂಡ್ ಟೂಲಿ ಎಂಕ್ವೈರಿ ಕಂಡಕ್ಟ್ ಮಾಡಿದ್ರು ಡಿ ಸಿ ಅವರು ಸೆಕ್ಷನ್ ಸೆವೆಂಟಿ ಸಿಕ್ಸ್ಟಿ ಸೆವೆನ್ ಒನ್ ಆ್ಯಂಡ್ ಟೂ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ನಲ್ಲಿ ಎನ್ಕ್ವೈರಿ ಮಾಡಿದ್ರು ಆಮೇಲೆ ಇದರಲ್ಲಿ ಇವರು ಡಿ ಸಿ ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ಆದೇಶ ಮಾಡೋಕ್ಕಿಂತ ಅವ್ರ ಹಿಂದಿನ ಡಿ ಸಿ ಅವರು ಬಿ ಖರಾಬ್ ಲ್ಯಾಂಡ್ ಅಂತ ಮಾಡಿದ್ರು ಇವಾಗ ನಾನು ನಿಮಗೆ ಬಿ ಖರಾಬ್ ಲ್ಯಾಂಡು ಮತ್ತು ಎ ಖರಾಬ್ ಲ್ಯಾಂಡು ಅಂತ ನಾನು ನಿಮಗೆ ಅದೇನು ಅಂತ ನಾನು ಹೇಳಬೇಕು ನಿಮಗೆ ಹೇಳಿ ಸರ್ ಕ್ಲಾರಿಟಿ ಈ ಏ ಖರಾಬ್ ಲ್ಯಾಂಡ್ ಅಂತ ಹೇಳಿದ್ರೆ ಯಾವುದು ಕಲ್ಟಿವೇಬಲ್ ಲ್ಯಾಂಡ್ ಇಲ್ವೋ ಅಂದರೆ ಮೌಜಾಣಿ ಸಮಯದಲ್ಲಿ ಮೌಜಾಣಿ ಅಂತ ಹೇಳಿದ್ರೆ ಇವರು ಸರ್ವೆ ಮಾಡ್ತಾರೆ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಸರ್ವೆ ಮಾಡ್ತಾರೆ ಒಂದೊಂದು ಜಮೀನನ್ನು ಸರ್ವೆ ಮಾಡಿದಾಗ ಯಾವ ಜಮೀನು ಕಲ್ಟಿವೇಟ್ ಮಾಡ್ಬೋದು ಯಾವ ಜಮೀನು ಕಲ್ಟಿವೇಟ್ ಮಾಡೋಕ್ಕಾಗಲ್ವೋ ಅಂಥದ್ದನ್ನು ಇವರು ಕ್ಲಾಸಿಫಿಕೇಶನ್ ಮಾಡ್ತಾರೆ ಇದು ಯಾವ್ದು ಕಲ್ಟಿವೇಬಲ್ ಆಗುತ್ತೋ ಅದಕ್ಕೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ರೆಗ್ಯುಲರ್ ಆಗಿ ಹೋಗ್ತೀವಿ ಯಾವುದು ನಾವು ಕಲ್ಟಿವೇಟ್ ಮಾಡೋಕೆ ಆಗಲ್ವೋ ಅದು ಎ ಖರಾಬ್ ಲ್ಯಾಂಡ್ ಅಂತ ನಾವು ಹೇಳ್ತೀವಿ ಎ ಖರಾಬ್ ಅಂದರೆ ಅದರಲ್ಲಿ ಏನು ಯಾವ ಥರನೂ ಕಲ್ಟಿವೇಶನ್ ಮಾಡೋಕ್ಕಾಗಲ್ಲ ಏನು ಬೆಳೆಯನ್ನು ಬೆಳೆಯೋಕ್ಕಾಗಲ್ಲ ನೀವು ಬಿ ಖರಾಬ್ ಲ್ಯಾಂಡ್ ಅಂತ ಹೇಳಿದ್ರೆ ಬಿ ಖರಾಬ್ ಲ್ಯಾಂಡು ಪಬ್ಲಿಕ್ ರಸ್ತೆ ನದಿ ಮತ್ತು ನಿಮಗೆ ಸ್ಟ್ರೀಟ್ಸು ಲೇನ್ಸ್ಗಳು ಮತ್ತು ಸಮುದ್ರದ ಇದು ಶೋರ್ಸ್ಗಳು ಸಿ ಶೋರ್ಸ್ಗಳು ಇದೆಲ್ಲ ಒಂದು ಪಬ್ಲಿಕ್ ಯೂಸ್ಗೆ ಏನಾಗಬೇಕಾಗಿದ್ಯೋ ಅದನ್ನು ಬಿ ಖರಾಬ್ ಲ್ಯಾಂಡ್ ಅಂತ ನಾವು ಹೇಳ್ತೀವಿ ಸೊ ಬಿ ಖರಾಬ್ ಲ್ಯಾಂಡ್ ಎಲ್ಲ ಗೌರ್ಮೆಂಟ್ ಹತ್ರ ಗೌರ್ಮೆಂಟ್ ಸ್ವಾಧೀನದಲ್ಲಿ ಇದೆ ಇವಾಗ ನಮ್ಮ ರಸ್ತೆ ತಗೊಂಡ್ರೆ ರಸ್ತೆಯಲ್ಲಿ ನೀವೇನು ಯೂಸ್ ಮಾಡೋಕ್ಕಾಗಲ್ಲ ಇಟ್ಸ್ ಓನ್ಲಿ ಫಾರ್ ಪಬ್ಲಿಕ್ ಯೂಸ್ ಇಟ್ ಕ್ಯಾನ್ ಬಿ ಡನ್ ಅದರಲ್ಲಿ ಯಾರೋ ಎಂಕ್ರೋಚ್ಮೆಂಟ್ ಮಾಡಿದ್ರೆ ಅಥವಾ ಏನಾದ್ರು ಮಾಡಿದ್ರೆ ಸರ್ಕಾರಕ್ಕೆ ಗೌರ್ಮೆಂಟ್ ಆಫ್ ಕರ್ನಾಟಕಗೆ ಅದು ಅಧಿಕಾರ ಇದೆ ಡಿ ಸಿ ಅವರು ಅದರ ಮೇಲೆ ಆ್ಯಕ್ಷನ್ ತಗೊಳ್ಬೋದು ಇದು ಇವರಿಗೆ ಪವರ್ಸ್ ಕೊಟ್ಟಿರೋದು ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ಒನ್ ಮತ್ತು ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ಟೂಲಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ನಲ್ಲಿ ಅಂದರೆ ಡಿ ಸಿ ಅವರು ಈ ಪ್ರಕರಣ ಇದು ಈ ಸೆಕ್ಷನ್ಸ್ಗಳಲ್ಲಿ ಆಕ್ಷನ್ ತಗೋಬೋದು ಅಂತ ಸೊ ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ ಏನಾಗಿದೆ ಡಿ ಸಿ ನೋರು ಸಿಕ್ಸ್ಟಿ ಸೆವೆನ್ ಒನ್ ಮತ್ತು ಟೂನ ಉಪಯೋಗಿಸಿದ್ರು ಅದರ ಮೇಲೆ ಪ್ರಕರಣ ಮಾಡಿದಾಗ ಅದರಲ್ಲಿ ಫಸ್ಟ್ ನಾನು ಹೇಳ್ದಂಗೆ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಅವರು ಬಿ ಖರಾಬ್ ಲ್ಯಾಂಡ್ ಅಂತ ಹಿಂದಿನ ಡಿ ಸಿ ಅವ್ರು ಮಾಡಿದ್ದನ್ನು ಅವರು ತೆಗೆದಾಕಿದ್ರು ತೆಗೆದ ಮೇಲೆ ಕೆಲವು ವಿಷಯಗಳೆಲ್ಲ ಇನ್ನೂ ಒಂದು ಸ್ವಲ್ಪ ಅದು ಮಾಧ್ಯಮದಲ್ಲೆಲ್ಲ ಬಂದ ಮೇಲೆ ಈ ಥರ ಡಿ ಸಿ ಅವರು ಇದನ್ನೆಲ್ಲ ತೆಗೆದಾಕ್ಬಿಟ್ಟಿದ್ದಾರೆ ಎ ಕರಾಬ್ ತೆಗೆದುಬಿಟ್ಟಿದ್ದಾರೆ ಅಂದರೆ ಬಿ ಕರಾಬ್ನ ತೆಗೆದುಬಿಟ್ಟಿದ್ದಾರೆ ಎ ಕರಾಬನ್ನು ಮಾಡಿದ್ದಾರೆ ಅಂತ ಎಲ್ಲ ಬಂದ ಮೇಲೆ ಸರ್ಕಾರ ತಿರ್ಗಾ ಎಂಕ್ವೈರಿ ಮಾಡಿ ಅಂತ ಇನ್ನೊಂದು ಆದೇಶ ಮಾಡಿತು ಈ ಆದೇಶ ಇದೇ ಥರ ಆದೇಶಗಳಲ್ಲಿ ಮಾಡಿದ ಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಆಗಿನ ಡಿ ಸಿ ಅವರು ಅವರು ಒಂದು ಆದೇಶವನ್ನು ಮಾಡಿದರು ಇವಾಗ ಮುಖ್ಯ ಕಾರಣ ನಮ್ಮ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋ ಕೇಸ್ನಲ್ಲಿ ಎರಡು ಸಾವಿರದ ಹದಿನೈದರದ ಆರ್ಡರು ಇವರು ಪೆಟಿಷ್ನರ್ಸ್ಗಳೆಲ್ಲ ಚಾಲೆಂಜ್ ಮಾಡಿದ್ರು ಅಲ್ಲಿ ಪೆಟಿಷ್ನರ್ಸ್ ಅಂದರೆ ಯಾರು ಅಲ್ಲಿ ಖರೀದಿ ಮಾಡಿರೋ ಜನ ಪ್ಲಸ್ ಮಹಾರಾಜರ ಫ್ಯಾಮಿಲಿ ಅವ್ರದ್ದು ಲ್ಯಾಂಡ್ ಇದೆ ಪ್ಲಸ್ ಇವರು ನಮ್ಮ ಪೆಟಿಷ್ನರ್ಸ್ ಅಂದರೆ ಪರ್ಚೇಸ್ ಮಾಡಿರೋರು ಸೇಲ್ ಡೀಡ್ ಆಗಿರೋದು ಮಹಾರಾಜರು ಅವರ ಹತ್ರ ಕ್ರಯಪತ್ರಗಳೆಲ್ಲ ಪತ್ರಗಳೆಲ್ಲ ಇದೆ ಅವರೆಲ್ಲ ಈ ಆದೇಶವನ್ನು ಚಾಲೆಂಜ್ ಮಾಡಿದ್ರು ಈ ಎರಡು ಸಾವಿರದ ಹದಿನೈದರದು ಆರ್ಡರ್ ಬಂತಲ್ಲ ಅದರಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ ಎಲ್ಲಾನು ಬಿ ಖರಾ ಬ್ಲ್ಯಾಂಡು ಇದೆಲ್ಲ ಸರ್ಕಾರಕ್ಕೆ ಸೇರತ್ತೆ ಅಂತ ಆದೇಶ ಮಾಡಿಬಿಟ್ರು ಈ ಸರ್ಕಾರಕ್ಕೆ ಸೇರತ್ತೆ ಅಂತ ಆದೇಶ ಮಾಡಿದಾಗ ಇವ್ರುಗಳಿಗೆ ಇವರು ಜಮೀನೇ ಹೊರಟೋಗತ್ತಲ್ಲ ಅಂದ್ಬಿಟ್ಟು ಇವ್ರದ್ದು ಖರೀದಿ ಮಾಡಿರೋ ಜಮೀನು ಹೊರಟೋಗ್ತಾ ಇದೆ ಅಂದ್ಬಿಟ್ಟು ಇವರೆಲ್ಲ ಹೈಕೋರ್ಟಲ್ಲಿ ಪೆಟಿಷನ್ಸ್ ಹಾಕ್ಕೊಂಡ್ರು ಈ ಆದೇಶ ಮಾಡಿದ್ದು ಸರ್ಕಾರದ ಲೆವೆಲ್ಲ ಡಿ ಸಿ ಲೆವೆಲಲ್ಲ ಡಿ ಸಿ ಲೆವೆಲಲ್ಲಿ ಅದೊಂದು ಹೇಳ್ಬಾರ್ದು ಸರ್ ಯಾರು ಹೆಂಗ್ ಮಾಡಿದ್ರು ಅಂತೇಳಿ ಡಿ ಸಿ ಲೆವೆಲಲ್ಲಿ ಆ ಟೈಮ್ನಲ್ಲಿ ಡಿ ಸಿ ಅವರು ಶಿಖಾ ಅವರಿದ್ದರು ಅವರು ಈ ಆರ್ಡರ್ ಆದೇಶವನ್ನು ಮಾಡಿದ್ರು ಬಿ ಬ್ಲ್ಯಾಂಡ್ ಅಂತ ಮಾಡಿದ್ರು ಇದ್ರ ಮುಂಚೆ ಒಂದು ಎಂಕ್ವೈರಿ ಆಫೀಸರ್ಸ್ನ ಇವರು ಸರ್ಕಾರ ನೇಮಿಸಿತ್ತು ಇಬ್ರಿಗೆ ಒಬ್ಬರು ನಾರಾಯಣಸ್ವಾಮಿ ಐ ಎ ಎಸ್ ಅವರು ರಿಟೈರ್ಡು ಮತ್ತು ಇನ್ನೊಬ್ಬರು ಜೈರಾಮ್ ಅನ್ಬಿಟ್ಟಿ ಅವರು ಕೆ ಎಸ್ ಆಫೀಸರು ಅವರು ರಿಟೈರ್ಡೆ ಅವರಿಬ್ಬರಿಗೆ ನೇಮಕವನ್ನು ಮಾಡಿದರು ಅವರು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದರು ಅವರು ಫೆಬ್ರವರಿಯಲ್ಲಿ ಏನೋ ವರದಿ ಕೊಟ್ಟರು ಫೆಬ್ರವರಿ ಏನಿತ್ತು ಸರ್ ಯಾವುದು ಇದರಲ್ಲಿ ವರದಿಲಿ ಕೆಲವು ಅಂಶಗಳನ್ನು ಅವ್ರು ಬರೆದಿದ್ದಾರೆ ಈ ಥರ ಕಾನೂನು ಪ್ರಕಾರವಾಗಿ ಇದು ಮಾಡಬೇಕು ಕೆಲವರಿಗೆ ಆರ್ ಟಿ ಸಿ ಕೊಡಬೇಕು ಯಾಕಂದರೆ ಇದ್ರ ಮುಂಚೆ ತುಂಬಾ ಡಿಸ್ಕಷನ್ ಸರ್ಕಾರದ ಲೆವೆಲಲ್ಲಿ ಆಗಿದ್ದನ್ನೆಲ್ಲ ಅವರು ನೋಟ್ ಮಾಡಿ ಅವರು ಒಂದು ರೆಕಮೆಂಡೇಶನ್ ಕೊಟ್ಟಿದ್ರು ಬಟ್ ರೆಕ್ ಇದು ಕೊನೆಯಲ್ಲಿ ಆದೇಶ ಬಂದಾಗ ಆ ಆದೇಶ ಬೇರೆದೇ ಇತ್ತು ಅದು ಬಿ ಖರಾಬ್ ಲ್ಯಾಂಡ್ ಅಂತಾನೆ ಟೋಟಲಿ ಗಣನೆಗೆ ತೊಗೊಂಡ್ರು ಇದನ್ನು ಇವರು ಚಾಲೆಂಜ್ ಮಾಡಿದ್ರು ಪೆಟಿಷನರ್ಸ್ ಎಲ್ಲ ಒಂದು ಪೆಟಿಷನರ್ಸ್ ಒಂದು ನೂರರಿಂದ ನೂರೈವತ್ತು ಜನ ಇದ್ದಾರೆ ಅಪ್ರಾಕ್ಸಿಮೇಟ್ಲಿ ಅಷ್ಟು ರಿಟ್ ಪೆಟಿಷನ್ಸ್ಗಳು ಹೋಯ್ತು ಕೋರ್ಟಲ್ಲಿ ಇವರು ರಿಟ್ ಪೆಟಿಷನ್ಸ್ನ ಫೈಲ್ ಮಾಡಿದಾಗ ತುಂಬ ಜಾಸ್ತಿ ಆಗೋಯ್ತು ಇವ್ರದು ಸೊ ಕೋರ್ಟ್ ಏನು ಮಾಡ್ತೀವಿ ಹೈಕೋರ್ಟು ಎಲ್ಲಾನು ಕಾಮನ್ನಾಗೆ ಎಲ್ಲದೂ ಸೇರಿಸಿದ್ರು ಯಾಕಂದರೆ ಎಲ್ಲರದು ಒಂದೇ ಸಮಸ್ಯೆ ಒಂದೇ ಬೇಡಿಕೆ ಒಂದೇ ಬೇಡಿಕೆ ಸೊ ಎಲ್ಲಾನು ಒಂದನ್ನು ಮಾಡಿಬಿಟ್ಟು ಒಂದೇ ಒಂದು ಆರ್ಡರ್ನ ಆದೇಶವನ್ನು ಮಾಡಿದ್ರು ಏನಂತ ಸರ್ ಅದು ಅಂದರೆ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತು ಸಿಕ್ಸ್ಟೀನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿಲಿ ಕರ್ನಾಟಕ ಗೌರ್ಮೆಂಟು ಹೈಕೋರ್ಟ್ ಆಫ್ ಕರ್ನಾಟಕ ಜಸ್ಟಿಸ್ ಇವರು ನಮ್ಮ ಎಸ್ ಸುನೀಲ್ ದತ್ ಯಾದವ್ ಅಂದ್ಬಿಟ್ಟು ಅವರು ಈ ಜಜ್ಮೆಂಟ್ ಕೊಟ್ಟಿದ್ದು ಈ ಜಜ್ಮೆಂಟ್ನಲ್ಲಿ ಇದು ಐದು ಪಾಯಿಂಟನ್ನು ಇವ್ರು ಅಲ್ಲಿ ಇದರಲ್ಲಿ ಫಸ್ಟ್ ಪಾಯಿಂಟು ಪವರ್ ಆಫ್ ರಿವ್ಯೂ ಎನೇಬಲಿಂಗ್ ರೀಕನ್ಸಿಡರೇಷನ್ ಅಂತ ಹೇಳಿದರು ಅಂದರೆ ಇವರು ಡಿ ಸಿ ನೋರು ಏನು ಮಾಡಿದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ವಸ್ತ್ರದವರು ಮಾಡಿರೋ ಆರ್ಡರ್ನ ರಿವ್ಯೂ ಮಾಡ್ತೀನಿ ಅಂತ ಹೇಳಿದರು ಅಂದರೆ ರಿವ್ಯೂ ಅಂತ ಹೇಳಿದ್ರೆ ಪುನರ್ ಪರಿಶೀಲನೆ ಮಾಡ್ತೀನಿ ಅಂತ ಸರ್ ಅದರ ಮೇಲೆ ಇವ್ರು ಹೇಳಿದ್ರು ಸರ್ಕಾರ ಹೇಳಿದ್ರು ಸರ್ಕಾರದ ಕಡೆಯಿಂದ ರೆಪ್ರೆಸೆಂಟೇಷನ್ ಕೊ ಇವರು ಗೌರ್ಮೆಂಟ್ ಅಡ್ವೊಕೇಟ್ ಮಾಡಿದಾಗ ಅಂದರೆ ಅಡಿಷ್ನಲ್ ಅಡ್ವೊಕೇಟ್ ಜನರಲ್ ಅವರು ಏನು ಹೇಳಿದ್ರು ಅಂದರೆ ನಾವು ರಿವ್ಯೂ ಮಾಡಿರೋದನ್ನು ಅವಾಗ ಹೇಳ್ತಾರೆ ರಿವ್ಯೂ ಮಾಡೋದಕ್ಕೆ ನಿಮಗೆ ಯಾವ ಥರ ಮಾಡ್ಬೋದು ರಿವ್ಯೂ ಅನ್ನೋದು ಅದರ ಬಗ್ಗೆ ಸುನಿಲ್ ದತ್ ಜಸ್ಟಿಸ್ ಸುನಿಲ್ ದತ್ ಯಾದವ್ ಅವರು ಚರ್ಚೆ ಮಾಡ್ತಾರೆ ಅದರಲ್ಲಿ ಕೊನೆಯಲ್ಲಿ ಏನು ಹೇಳ್ತಾರೆ ಅಂದರೆ ರಿವ್ಯೂ ಮಾಡೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ಯಾಕೆ ಅಂತ ಹೇಳಿದ್ರೆ ರಿವ್ಯೂ ಮಾಡೋದಕ್ಕೆ ಕಾನೂನಲ್ಲಿ ನಿಮಗೆ ಸ್ಪೆಸಿಫಿಕ್ಕಾಗಿ ಪವರ್ಸ್ ಕೊಡಬೇಕು ಇದು ಪ್ರೊಸೀಜರಲ್ ರಿವ್ಯೂ ಅಲ್ಲ ಇದು ಇದು ಕಾನೂನಲ್ಲಿ ನೀವು ಸ್ಪೆಸಿಫಿಕ್ ಆಗಿ ಎಕ್ಸ್ಪ್ರೆಸ್ಲಿ ಏನಾದ್ರು ಪ್ರೊವೈಡ್ ಮಾಡಿದರೆ ಆವಾಗ ನೀವು ರಿವ್ಯೂ ಮಾಡ್ಬೋದು ಅದರ್ವೈಸ್ ನೀವು ರಿವ್ಯೂ ಮಾಡೋಕ್ಕಾಗಲ್ಲ ಅಂತ ಆ ಪಾಯಿಂಟನ್ನು ಅವರು ಉತ್ತರ ಕೊಟ್ಟರು ಜಸ್ಟಿಸ್ ಸುನಿಲ್ ಯಾದವ್ ಅವರು ಸೊ ಸರ್ಕಾರದ್ದು ಒಂದು ಆರ್ಗ್ಯುಮೆಂಟ್ ಏನಿತ್ತು ರಿವ್ಯೂ ಮಾಡಿದ್ದೀವಿ ಅಂತ ಹೇಳಿದ್ದನ್ನು ಅದು ನಿಮಗೆ ಪರ್ಮಿಷನ್ ಇಲ್ಲ ಅಂತ ತೀರ್ಮಾನ ಮಾಡಿದ್ರು ಎರಡನೇ ವಿಷಯ ಏನಾಯಿತು ಅಂದರೆ ಇವರು ರಾಜ್ಯ ಸರ್ಕಾರದ ನಮ್ಮ ಅಡ್ವೊಕೇಟ್ ಜನರಲ್ ಆಗಿದ್ದ ಅವರು ರೆಪ್ರೆಸೆಂಟೇಷನ್ ಏನು ಮಾಡಿದ್ರು ಅಂದರೆ ಸಿಕ್ಸ್ಟಿ ಸೆವೆನ್ ಟೂ ಅನ್ನೋದನ್ನು ಅದರಲ್ಲಿ ಏನು ಹೇಳುತ್ತೆ ಅಂತ ಫಸ್ಟ್ ನಾವು ತಿಳ್ಕೊಳ್ಬೇಕು ಸಿಕ್ಸ್ಟಿ ಸೆವೆನ್ ಒನ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ ಪಬ್ಲಿಕ್ ರೋಡ್ಸ್

ತುಂಬ ಟೈಡ್ಸ್ ಬಂದಾಗ ಒಂದು ಲೆವೆಲ್ಗೆ ನೀರು ಬರುತ್ತಲ್ಲ ಅದು ಹೈ ವಾಟರ್ ಮಾರ್ಕ್ಸ್ ಅಂತ ಹೇಳ್ತಾರೆ ಆ್ಯಂಡ್ ಆಫ್ ರಿವರ್ಸ್ ಸ್ಟ್ರೀಮ್ಸ್ ನಾಲಾಸ್ ಲೇಕ್ಸ್ ಅಂಡ್ ಟ್ಯಾಂಕ್ಸ್ ಅಂಡ್ ಆಲ್ ಕೆನಾಲ್ಸ್ ಆ್ಯಂಡ್ ವಾಟರ್ ಕೋರ್ಸಸ್ ಆ್ಯಂಡ್ ಆಲ್ ಸ್ಟ್ಯಾಂಡಿಂಗ್ ಆ್ಯಂಡ್ ಫ್ಲೋಯಿಂಗ್ ವಾಟರ್ಸ್ ಅಂಡ್ ಆಲ್ ಲ್ಯಾಂಡ್ಸ್ ವೇರ್ ಎವರ್ ಸಿಚುಯೇಟೆಡ್ ವಿಚ್ ಆರ್ ನಾಟ್ ದ ಪ್ರಾಪರ್ಟಿ ಆಫ್ ಇಂಡಿವಿಜುವಲ್ಸ್ ಆರ್ ಅಗ್ರಿಗೇಟ್ ಆಫ್ ಪರ್ಸನ್ಸ್ ಲೀಗಲಿ ಕೇಪಬಲ್ ಆಫ್ ಹೋಲ್ಡಿಂಗ್ ಪ್ರಾಪರ್ಟಿ ಅಂದರೆ ಇಂಡಿವಿಜುವಲ್ ಪ್ರಾಪರ್ಟಿ ಬಿಟ್ಟಿ ಬೇರೆ ಪ್ರಾಪರ್ಟಿಗಳೇನಿದೆಯೋ ಸರ್ಕಾರಕ್ಕೆ ಸೇರುತ್ತೆ ಅಂತ ಸೆಕ್ಷನ್ ಸಿಕ್ಸ್ಟಿ ಒನ್ ಹೇಳ್ತಾರೆ ಸೆಕ್ಷನ್ ಹೇಳ್ತಾರೆ ಸರ್ಕಾರದ ಪ್ರಾಪರ್ಟಿನ ಯಾರು ಚಾಲೆಂಜ್ ಮಾಡಿದಾಗ ಇಟ್ ಬಿ ಲಾಫುಲ್ ಫಾರ್ ಡೆಪ್ಯೂಟಿ ಕಮಿಷನರ್ ಆರ್ ಸರ್ವೆ ಆಫೀಸರ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ ಡೆಪ್ಯೂಟಿ ಕಮಿಷನರ್ ಆಫ್ಟರ್ ಫಾರ್ಮಲ್ ಎಂಕ್ವೈರಿ ಟು ಪಾಸ್ ಆರ್ಡರ್ಸ್ ಅಂತ ಹೇಳ್ತಾನೆ ಅಂದರೆ ಯಾರು ಅದರ ಬಗ್ಗೆ ಏನಾದ್ರು ಕ್ವಶನ್ ಮಾಡಿದಾಗ ಡೆಪ್ಯೂಟಿ ಕಮಿಷನರ್ಗೆ ಅದರ ಬಗ್ಗೆ ಡಿಸಿಷನ್ ತೊಗೊಳಕ್ಕೆ ಆರ್ಡರ್ಸ್ ಪಾಸ್ ಮಾಡೋಕ್ಕೆ ಅಧಿಕಾರ ಇದೆ ಅಂತ ಹೇಳ್ತಾನೆ ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ತ್ರೀಲಿ ಏನು ಹೇಳ್ತಾರೆ ಅಂದರೆ ಯಾರಿಗಾರು ಅದರಿಂದ ತೊಂದರೆ ಆಗಿ ಅಗ್ರೀವ್ಡ್ ಬೈ ದಿ ಆರ್ಡರ್ ಅದರಿಂದನವ್ರು ತೊಂದರೆ ಆರ್ಡರಿಂದ ಅವ್ರು ತೊಂದರೆ ಆಗಿದ್ದರೆ ಅವರು ಸಿವಿಲ್ ನ್ಯಾಯಾಲಯಕ್ಕೆ ಹೋಗಿ ಕಂಟೆಸ್ಟ್ ಮಾಡ್ಬೋದು ಅಥವಾ ಅಪೀಲ್ ರಿವಿಷನ್ನು ಮೇ ಇನ್ಸ್ಟಿಟ್ಯೂಟ್ ಎಸ್ ಸಿವಿಲ್ ಸೂಟ್ ಕಂಟೆಸ್ಟಿಂಗ್ ದಿ ಆರ್ಡರ್ ವಿದಿನ್ ಎ ಪೀರಿಯಡ್ ಆಫ್ ಒನ್ ಇಯರ್ ಫ್ರಾಮ್ ದ ಡೇಟ್ ಆಫ್ ಸಚ್ ಆರ್ಡರ್ ಒಂದು ವರ್ಷದಲ್ಲಿ ಅವರು ಆರ್ಡರ್ ಬಂದ ಮೇಲೆ ಅವರು ಸಿವಿಲ್ ಕೋರ್ಟ್ಗೆ ಹೋಗಿ ಅವರು ಕೇಸ್ನ ಫೈಲ್ ಮಾಡ್ಬೋದು ಅಂತ ಆಮೇಲೆ ಆ್ಯಂಡ್ ದ ಫೈನಲ್ ಡಿಸಿಷನ್ ಆಫ್ ದ ಸಿವಿಲ್ ಶುಡ್ ಶೆಲ್ ಬಿ ಬೈಂಡಿಂಗ್ ಆನ್ ದ ಪಾರ್ಟೀಸ್ ನಿಮಗೆ ಸಿವಿಲ್ ಕೋರ್ಟ್ನಲ್ಲಿ ಏನು ಡಿಸಿಷನ್ ಬರುತ್ತೋ ಅದು ಫೈನಲ್ ಪಾರ್ಟೀಸ್ ಮೇಲೆ ಅಂತ ಇದ್ರ ಬಗ್ಗೆ ಸಿಕ್ಸ್ಟಿ ಸೆವೆನ್ ಒನ್ ಟೂ ಆ್ಯಂಡ್ ತ್ರೀ ಹೇಳ್ತಾರೆ ಸೊ ಇಲ್ಲಿಗೆ ಬಂದಾಗ ಹೈಕೋರ್ಟಿಗೆ ತಿರ್ಗಿ ವಾಪ್ ಬಂದಾಗ ಅವ್ರು ಹೇಳ್ತಾರೆ ಡಿಸ್ಪ್ಯೂಟ್ ರಿಲೇಟಿಂಗ್ ಟು ಟೈಟಲ್ ನೋಡಿ ಇವಾಗ ನಮ್ದು ಇರೋ ಡಿಸ್ಪ್ಯೂಟ್ ಇರೋದು ಟೈಟಲ್ ಬಗ್ಗೆ ಟೈಟಲ್ ಅಂದರೆ ರೈಟ್ಸ್ ಆನ್ ದ ಪ್ರಾಪರ್ಟಿ ಇದು ಆಸ್ತಿ ಯಾರ್ದು ಇದು ಗೌರ್ಮೆಂಟ್ ಆಸ್ತಿನಾ ಅಥವಾ ಇಂಡಿವಿಜುವಲ್ಸ್ ಆಸ್ತಿನ ಇದರಲ್ಲಿ ಸಿಕ್ಸ್ಟಿ ಸೆವೆನ್ ಒನ್ ಟೂ ಅಲ್ಲಿ ಮಾತಾಡ್ತಿರೋದು ಗೌರ್ಮೆಂಟ್ ಆಸ್ತಿ ಬಗ್ಗೆ ಇಲ್ಲಿ ನಾವು ಮಾತಾಡ್ತಿರೋದು ಟೈಟಲ್ಸ್ ಬಗ್ಗೆ ಕುರ್ಬಾರಳ್ಳಿ ಸರ್ವೆ ನಂಬರ್ ಫೋರ್ ಆಗಲಿ ಚೌಡಳ್ಳಿ ಆಗಲಿ ಅಥವಾ ಹಲನಳ್ಳಿ ಆಗಲಿ ಅದು ಯಾರ್ದು ಅದರದ್ದು ಟೈಟಲ್ಸ್ ಬಗ್ಗೆ ಇವರು ಕೇಳ್ತಾ ಇದ್ದಾರೆ ಸರ್ ಸೊ ಅವ್ರು ಹೇಳ್ತಾ ಇರೋದು ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ಒನ್ ಪ್ರಕಾರ ನೀವು ನೋಡಿದ್ರೆ ಇದು ಟೈಟಲ್ಗೆ ಟೈಟಲ್ಗೆ ಕ್ವಶನ್ ಮಾಡ್ತಾ ಇರೋದ್ರಿಂದ ಸಿಕ್ಸ್ಟಿ ಸೆವೆನ್ ಒನ್ ಆ್ಯಂಡ್ ಟು ಅಪ್ಲೈ ಆಗಲ್ಲ ಅಂತ ಅವ್ರು ಹೇಳ್ತಾರೆ ಡಿಸ್ಪ್ಯೂಟ್ ರಿಲೇಟಿಂಗ್ ಟು ಟೈಟಲ್ಸ್ ಫಾಲ್ಸ್ ಔಟ್ಸೈಡ್ ದ ಪರ್ವ್ಯೂ ಆಫ್ ಎನಿ ಎಂಕ್ವೈರಿ ನೀವು ಎಂಕ್ವೈರಿ ಮಾಡೋಕ್ಕೆ ನಿಮಗೆ ಅಧಿಕಾರನೇ ಇಲ್ಲ ಅಂತ ಕೋರ್ಟ್ ಹೇಳುತ್ತೆ ಯಾಕಂದ್ರೆ ನಿಮ್ದಿರೋ ನಿಮ್ದು ಯಾವ ಜಾಗ ನಿಮ್ದು ನಾಲೆ ರಸ್ತೆ ಇದ್ರ ಬಗ್ಗೆ ಒಂದು ಲಿಸ್ಟ್ ಹೇಳಿದ್ದಾರೆ ಅದ್ರ ಬಗ್ಗೆ ನೀವು ಡಿಸಿಷನ್ ತಗೋಬಹುದು ಮಹಾರಾಜರು ಟೈಟಲ್ ಬಗ್ಗೆ ನೀವು ಕ್ವಶನ್ ಮಾಡಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಈ ಸೆಕ್ಷನ್ ನೀವೇನು ಎಂಕ್ವೈರಿ ನಡೆಸ್ತಿದ್ದೀರೋ ಎಂಕ್ವೈರಿ ಮಾಡಕ್ಕೆ ನಿಮಗೆ ಪವರ್ಸ್ ಇಲ್ಲ ಅಂತ ಹೇಳ್ತಾರೆ ಅದು ಒಂದು ಕ್ಲಾರಿಟಿ ಅವ್ರು ಕೊಡ್ತಾರೆ ಮತ್ತೆ ಇನ್ನೊಂದು ಹೇಳ್ತಾರೆ ನೀವು ಟೈಟಲ್ ಬಗ್ಗೆ ಕೇಳಬೇಕು ಅಂದರೆ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು ನೀವು ರೆವಿನ್ಯೂ ಕೋರ್ಟಲ್ಲಿ ನಿಮಗೆ ಅಧಿಕಾರ ಇಲ್ಲ ಯಾಕೆಂದರೆ ಸಿವಿಲ್ ಕೋರ್ಟ್ನಲ್ಲಿ ಟೈಟಲ್ ಬಗ್ಗೆ ಕೇಳುವುದರಿಂದ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಕೆಳಗಡೆ ಹೋಗ್ಬೇಕು ನೀವು ನೀವು ಇಲ್ಲಿ ನೀವು ರೆವಿನ್ಯೂ ಕೋರ್ಟ್ನಲ್ಲಿ ಇದು ನಮ್ಮದು ಜಮೀನು ಇದು ಗೌರ್ಮೆಂಟ್ ಲ್ಯಾಂಡು ಅಂತ ನೀವು ಹೇಳ್ತಾ ಇದ್ದೀರಾ ವೇರಸ್ ಪೆಟಿಷನರ್ಸ್ ಏನು ಹೇಳ್ತಾ ಅಂದರೆ ಅದು ನಮ್ಮದು ಸೊ ಸರ್ಕಾರ ನೀವೇನು ಹೇಳ್ತಿದ್ರೆ ಈ ಲ್ಯಾಂಡ್ ನಮ್ಮದು ಅಂತ ಹೇಳ್ತಿದ್ರೆ ಅವ್ರು ನಮ್ಮದು ಅಂತ ಹೇಳ್ತಾ ಇದ್ದಾರೆ ಸೊ ಟೈಟಲ್ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇರೋದ್ರಿಂದ ಟೈಟಲ್ ಬಗ್ಗೆ ನಿಮಗೆ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆನ್ ಒನ್ ಆ್ಯಂಡ್ ಟೂ ಅಲ್ಲಿ ನಿಮಗೆ ಅಧಿಕಾರ ಇಲ್ಲ ನೀವು ಏನಾರು ಮಾಡಬೇಕು ಅಂದರೆ ಸಿವಿಲ್ ಕೋರ್ಟ್ಗೆ ಹೋಗಬೇಕು ಅಂತ ಕೋರ್ಟ್ ಹೇಳ್ತು ಕೋರ್ಟ್ ಹೇಳ್ತು ಸೊ ಅದನ್ನು ಒಂದು ತೀರ್ಮಾನವನ್ನು ಕೊಟ್ಟು ಯಾಕಂದರೆ ಸ್ಟೇಟ್ ಗೌರ್ಮೆಂಟು ತುಂಬಾ ಡಿಫೆಂಡ್ ಮಾಡಿದ್ರು ಈ ಕೇಸ್ನಲ್ಲಿ ಮೂರನೇದು ಸ್ಟೇಟ್ ಗೌರ್ಮೆಂಟ್ ಏನು ಹೇಳ್ತು ಅಂದರೆ ಈ ಅಗ್ರಿಮೆಂಟ್ ಮಹಾರಾಜರು ಏನು ಮಾಡಿದಾರೋ ಅದರಲ್ಲಿ ಆಸ್ತಿ ಬಗ್ಗದಲ್ಲಿ ಏನೇ ಒಂದು ವಿವಾದವನ್ನು ಡಿಸ್ಪ್ಯೂಟ್ ಏನಾದ್ರು ಬಂದರೆ ಅದನ್ನು ಆರ್ಬಿಟ್ರೇಷನ್ ಮುಖಾಂತರ ಮಾಡಬೇಕು ಆರ್ಬಿಟ್ರೇಷನ್ ಮಾಡಬೇಕು ಅಂದರೆ ಒಬ್ರು ಆರ್ಬಿಟ್ರೇಟರ್ಗೆ ಅಪಾಯಿಂಟ್ ಮಾಡಬೇಕು ಸರ್ಕಾರ ಸರ್ಕಾರ ಅದು ಯಾರು ಯಾರು ಅಪಾಯಿಂಟ್ ಮಾಡಬೇಕು ಗೌರ್ಮೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡಬೇಕು ಯಾಕಂದರೆ ಪಾರ್ಟಿ ಇರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಮಹಾರಾಜರು ಮದ್ದು ಮಹಾರಾಜರು ಸೊ ನೀವು ಏನೇ ಮಾಡಿದ್ರು ಗೌರ್ಮೆಂಟ್ ಆಫ್ ಇಂಡಿಯಾನೇ ಮಾಡಬೇಕು ಒಬ್ಬರು ನೇಮಕ ಒಬ್ಬರು ಮಧ್ಯವರ್ತಿಗೆ ಅಂದರೆ ಒಬ್ಬ ಆರ್ಬಿಟ್ರೇಟರ್ನ ಅಪಾಯಿಂಟ್ ಮಾಡಿ ಅವ್ರದ್ದು ಡಿಸಿಷನ್ನು ಮುಖ್ಯ ಆಗತ್ತೆ ಅಲ್ಲಿ ಸೊ ಅವರೇನು ಹೇಳಿದ್ರು ಈ ಪರ್ಟಿಕ್ಯುಲರ್ ಸಿಚುವೇಷನ್ನಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಧಿಕಾರನೇ ಇಲ್ಲ ಅವ್ರಿಗೆ ಯಾಕಂದರೆ ಅವ್ರ ಪಾರ್ಟಿನೇ ಅಲ್ಲ ಅವ್ರ ಪಾರ್ಟಿನೇ ಅಲ್ಲ ಸೊ ಆರ್ಬಿಟ್ರೇಟರ್ ಅಪಾಯಿಂಟ್ ಮಾಡೋಕ್ಕೂ ಅವ್ರಿಗೆ ಅಧಿಕಾರ ಇಲ್ಲ ಸರ್ಕಾರಕ್ಕೆ ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಇದು ಎಂಟೈರ್ ಕೇಸ್ ಬೇಸ್ ಆಗಿರೋದೇ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ತ್ರೀ ಅಂತ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಲಿ ಪ್ರೊವೈಡ್ ಮಾಡಿದ್ದಾರೆ ಈ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ತ್ರೀಲಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ತ್ರೀ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಲಿ ಏನು ಹೇಳ್ತಾರೆ ಅಂದರೆ ಬಾರ್ ಟು ಇಂಟರ್ಫಿಯರೆನ್ಸ್ ಬೈ ಕೋರ್ಟ್ಸ್ ಇನ್ ಡಿಸ್ಪ್ಯೂಟ್ಸ್ ಅರೈಸಿಂಗ್ ಔಟ್ ಆಫ್ ಸಟನ್ ಟ್ರೀಟೀಸ್ ಆ್ಯಂಡ್ ಅಗ್ರಿಮೆಂಟ್ಸ್ ಎಕ್ಸೆಟ್ರಾ ಅಂತ ಹೇಳ್ತಾರೆ ಇದನ್ನು ನಾನಿಲ್ಲಿ ಓದಬೇಕಂತ ಇಚ್ಛೆ ಪಡ್ತೀನಿ ಇದೇ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಅಂದರೆ ಇದೇನೆ ಆಧಾರವಾಗಿ ಆಧಾರವಾಗಿ ನಿಂತಿರೋದು ಬಾಕಿ ಸ್ಟೇಟ್ ಗೌರ್ಮೆಂಟು ಅವ್ರು ಏನೇನು ಆರ್ಗ್ಯುಮೆಂಟ್ಸ್ ಮಾಡಿದ್ರು ಅದಕ್ಕೆ ಉತ್ತರ ಕೊಟ್ಕೊಂಡು ಬಂದಿದ್ದಾರೆ ಬಟ್ ಆಧಾರ ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದು ಇದೇ ಇಂಪಾರ್ಟೆಂಟ್ ಪಾಯಿಂಟು సిక్స్టీ త్రీ ఏం ఎనీథింగ్ ఇన్ దిస్ కాన్స్టిట్యూషన్ బట్ సబ్జెక్ట్ టు ది ఆఫ్ ఆర్టికల్ కన్స్టి నైదర్ ద సుప్రీం కోర్ట్ నార్ ఎనిదర్ కోర్ట్ షెల్ హూరిస్ డిక్షన్ ఇన్ ఎనీ డిస్ప్యూట్ అరైసింగ్ అవుట్ ఆఫ్ ఎనీ ఆఫ్ ట్రీటీ అగ్రిమెంట్ కోవెనెంట్ ఎంగేజ్మెంట్ సన్నద్ ఆర్ అదర్ సిమిలర్ ఇన్స్ట్రుమెంట్ విచ్ వాస్ Entered into or executed before the commencement of the constitution mm. by any ruler of any Indian state and to which government was a party mm. and which has or has been continued in operation mm. after such commencement mm. or in dispute mm. in respect of any right accruing under or any liability or obligation arising out of any of the provisions of this constitution. Mm. ರಿಲೇಟಿಂಗ್ ಟು ಎನಿ ಸಚ್ ಟ್ರೀಟಿ ಅಗ್ರಿಮೆಂಟ್ ಕೋವನೆಂಟ್ ಎಂಗೇಜ್ಮೆಂಟ್ ಸನ್ನದ್ ಆರ್ ಅದರ್ ಸಿಮಿಲರ್ ಇನ್ಸ್ಟ್ರೂಮೆಂಟ್ ಅಂದರೆ ಇವ್ರು ಹೇಳ್ತಾರೆ ಸುಪ್ರೀಂ ಕೋರ್ಟ್ ಇದು ಏನೇ ಅಗ್ರಿಮೆಂಟು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ರೂಲರ್ ಆಫ್ ದ ಇಂಡಿಯನ್ ಸ್ಟೇಟ್ ಅವ್ರ ಮಧ್ಯದಲ್ಲಿ ಕಮೆನ್ಸ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಮುಂಚೆ ಏನೇ ಅಗ್ರಿಮೆಂಟ್ ಆಗಿದ್ರು ಕೂಡ ಅದಕ್ಕೆ ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಬೇರೆ ಯಾವುದೇ ಕೋರ್ಟ್ ಆಗಲಿ ಅವ್ರಿಗೆ ಡಿಸ್ಪ್ಯೂಟ್ನ ರಿಸಾಲ್ವ್ ಮಾಡೋಕ್ಕೆ ಅಧಿಕಾರ ಇಲ್ಲ ಅಂತ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಲೇ ಪ್ರೊವೈಡ್ ಮಾಡಿದ್ದಾರೆ ಇದು ಸೆಕ್ಷನ್ ಆರ್ಟಿಕಲ್ ಒನ್ ಫಾರ್ಟಿ ತ್ರೀ ಬಗ್ಗೆ ಇಲ್ಲೊಂದು ಮೆನ್ಷನ್ ಮಾಡ್ತಾರೆ ಸಬ್ಜೆಕ್ಟ್ ಒನ್ ಫಾರ್ಟಿ ತ್ರೀ ತ್ರೀ ಸಿಕ್ಸ್ಟಿ ತ್ರೀ ಇದೆಯಲ್ಲ ಸಬ್ಜೆಕ್ಟ್ ಒನ್ ಫಾರ್ಟಿ ತ್ರೀ ಅಂತ ಒನ್ ಫಾರ್ಟಿ ತ್ರೀ ಏನು ಹೇಳುತ್ತೆ ಅದು ನೋಡೋಣ ಪವರ್ ಆಫ್ ದ ಪ್ರೆಸಿಡೆಂಟ್ ಟು ಕನ್ಸಲ್ಟ್ ಸುಪ್ರೀಂ ಕೋರ್ಟ್ ಅದರಲ್ಲೇನು ಹೇಳ್ತಾರೆ ಇಫ್ ಅಟ್ ಎನಿ ಟೈಮ್ ಇಟ್ ಅಪಿಯರ್ಸ್ ಟು ದ ಪ್ರೆಸಿಡೆಂಟ್ That a question of law or fact has arisen mm. or is likely to arise, mm. which is of such a nature and of such public importance that it is expedient to obtain the opinion of the Supreme Court mm. upon it. Mm. It may refer the question to that court mm. for consideration mm. and the court may after such hearing as it thinks fit, report to the president its opinion thereon. Yes. ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಇದರಲ್ಲಿ ಏನಾದ್ರು ಸಮಸ್ಯೆ ಏನಾದ್ರು ಬರ್ತಾ ಇದೆ ಅಂತ ಹೇಳಿದ್ರೆ ಅವರು ಸುಪ್ರೀಂ ಕೋರ್ಟ್ಗೆ ಒಪೀನಿಯನ್ಗೆ ಅವರು ಕಳಿಸ್ಕೊಡ್ಬೋದು ಇದು ಸೆಕ್ಷನ್ ಆರ್ಟಿಕಲ್ ಫಾರ್ಟಿ ತ್ರೀಲಿ ಮೆನ್ಷನ್ ಮಾಡ್ತಾರೆ ಇವರು ಸೊ ಇದೇ ಮುಖ್ಯವಾದದ್ದು ಆಧಾರ ಇದ ನನ್ನ ಪ್ರಕಾರ ಯಾಕಂದರೆ ಹೈಕೋರ್ಟ್ ಇದ್ರ ಬಗ್ಗೆ ಏನು ಹೇಳುತ್ತೆ ಅಂದರೆ ದ ಡಿಸ್ಪ್ಯೂಟ್ ನೋ ಟು ಬಿ ಮೇಡ್ ಔಟ್

ರೆಸೊಲ್ಯೂಷನ್ ಆಫ್ ಡಿಸ್ಪ್ಯೂಟು ಡಿ ಸಿ ಅವರು ಏನು ಆದೇಶ ಮಾಡಿದಾರೋ ಆದೇಶ ಮಾಡೋಕ್ಕೆ ಅವ್ರಿಗೆ ಅಧಿಕಾರನೇ ಇಲ್ಲ ಯಾಕಂದರೆ ಅವ್ರು ಹೇಳ್ತಾರೆ ನೀವು ಯಾರೂ ಅಲ್ಲ ನೀವು ಸರ್ಕಾರ ಆಗಿರ್ಬೋದು ಬಟ್ ನಿಮಗೆ ಇದ್ರ ಬಗ್ಗೆ ಅಧಿಕಾರ ಇಲ್ಲ ಯಾಕಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಈಸ್ ನಾಟ್ ಎ ಪಾರ್ಟಿ ಟು ದ ಅಗ್ರಿಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಮಹಾರಾಜರ ಮಧ್ಯದಲ್ಲಿ ಆಗಿರೋದು ಎಸ್ ನಿಮಗೆ ಗೋರ್ ಗೌರ್ಮೆಂಟ್ ಆಫ್ ಕರ್ನಾಟಕಗೆ ಯಾವ ಥರನೂ ಅಧಿಕಾರ ಇಲ್ಲ ಸೊ ಆದ ಕಾರಣ ಡಿ ಸಿಗೆ ಗೆ ಆರ್ಡರ್ಸ್ ಮಾಡೋಕ್ಕೆ ಪರ್ಮಿಷನೇ ಇಲ್ಲ ಅಂತ ಹೈಕೋರ್ಟ್ ಹೇಳುತ್ತೆ ಆಮೇಲೆ ಇನ್ನೊಂದು ವಾದ ತೊಗೊಂಬಂದರು ಸ್ಟೇಟ್ ಗೌರ್ಮೆಂಟು ಅದರಲ್ಲಿ ಹೇಳ್ತಾರೆ ಅದೊಂದು ಪಾಯಿಂಟ್ ಕನ್ಸಿಡರ್ ಮಾಡ್ತಾರೆ ಪವರ್ ಮಸ್ಟ್ ಬಿ ಎಕ್ಸೈಡ್ ವಿದಿನ್ ಎ ರೀಸನಬಲ್ ಟೈಮ್ ಅಂತ ಹೇಳ್ತಾರೆ ಈ ಪವರು ರೀಸನಬಲ್ ಟೈಮ್ ಅಂತ ಹೇಳಿದ್ರೆ ಈ ಡಿಸ್ಪ್ಯೂಟ್ ಯಾವಾಗ ಶುರುವಾಗಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಅಗ್ರಿಮೆಂಟ್ ಆಗಿದ್ದೆ ಯಾವಾಗ ನೈನ್ಟೀನ್ ಫಿಫ್ಟೀಲಿ ಆಲ್ಮೋಸ್ಟ್ ಅರವತ್ತೈದು ವರ್ಷ ಆದಮೇಲೆ ಸರ್ಕಾರ ಹೇಳುತ್ತೆ ಇದು ಬಿ ಖರಾಬ್ ಲ್ಯಾಂಡು ಇದು ಗೌರ್ಮೆಂಟ್ ಲ್ಯಾಂಡು ಅಂತ ಹೇಳುತ್ತೆ ಇವ್ರು ಡಿಸ್ಪ್ಯೂಟ್ ಮಾಡಬೇಕು ಅಂದರೆ ರೀಸನಬಲ್ ಟೈಮಲ್ಲಿ ಮಾಡಬೇಕು ಅರವತ್ತೈದು ವರ್ಷ ಬೇಕಾ ಇವ್ರಿಗೆ ಇವರು ಅರವತ್ತೈದು ವರ್ಷ ಆದಮೇಲೆ ಇವರು ಯಾವಾಗ ಪ್ರಕರಣವನ್ನು ತೊಗೊಂಡ್ಬಂದ್ರು ಕೋರ್ಟ್ ಹೇಳುತ್ತೆ ದಿಸ್ ಈಸ್ ಎನ್ ಅನ್ರೀಸ್ನಬಲ್ ದಿಸ್ ಈಸ್ ನಾಟ್ ರೀಸನಬಲ್ ಟೈಮ್ ಅಟ್ ಆಲ್ ಯಾಕಂದರೆ ಏನೇ ಡಿಸ್ಪ್ಯೂಟ್ ಬಂದರೂ ನೀವು ಡಿ ಕೇಟ್ಸ್ ಟುಗೆದರ್ ಅದನ್ನು ನೀವು ತೊಗೊಂಡೋಗಕ್ಕಾಗಲ್ಲ ಎಲ್ಲೋ ಒಂದು ಕಡೆ ಅದಕ್ಕೆ ಫುಲ್ ಸ್ಟಾಪ್ ಮಾಡಲೇಬೇಕು ಅದನ್ನು ಸೊ ಅದನ್ನು ನಾವು ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಕೋರ್ಟ್ ಹೇಳತ್ತೆ ಆಮೇಲೆ ಇನ್ನೊಂದು ವಾದ ತೊಗೊಂಬಂದರು ಸ್ಟೇಟ್ ಗೌರ್ಮೆಂಟು ಇವರಿಗೆ ಆಲ್ಟರ್ನೇಟಿವ್ ರೆಮಿಡಿ ಇದೆ ಆಲ್ಟರ್ನೇಟಿವ್ ರೆಮಿಡಿ ಅಂದರೆ ಇವರು ಸಿವಿಲ್ ಕೋರ್ಟ್ಗೆ ಹೋಗ್ಬೇಕಾಗಿತ್ತಲ್ಲ ಯಾಕೆ ಹೈಕೋರ್ಟ್ಗೆ ಬಂದರು ಹೈಕೋರ್ಟು ಇವಾಗ ಏನಾಗುತ್ತೆ ಅಂದರೆ ಹೈಕೋರ್ಟ್ನಲ್ಲಿ ಟೈಟಲ್ ಬಗ್ಗೆ ಮಾತಾಡಬೇಕು ಅಂದರೆ ಹೈಕೋರ್ಟ್ ಡಿಸೈಡ್ ಮಾಡಲ್ಲ ಯಾವುದೇ ಒಂದು ಪ್ರಕರಣದಲ್ಲಿ ಟೈಟಲ್ಸ್ ಓನರ್ಶಿಪ್ ಬಗ್ಗೆ ಏನಾದ್ರು ಕೇಳಬೇಕು ಅಂದರೆ ಅವ್ರೇನು ಹೇಳುತ್ತೆ ಸಿವಿಲ್ ಕೋರ್ಟ್ಗೆ ಹೋಗಿ ಅಂತ ಹೈಕೋರ್ಟ್ ಯಾವಾಗಲೂ ಹೇಳುತ್ತೆ ರೆಫರ್ ಮಾಡ ರೆಫರ್ ಮಾಡ್ತಾರೆ ಬಟ್ ನೀವು ಯಾಕೆ ಇದನ್ನ ಯಾಕೆ ಎಂಟರ್ಟೈನ್ ಮಾಡಬೇಕು ಇದು ಕೇಸ್ ಇರೋದು ರಿಟ್ ಪೆಟಿಷನ್ಗಳು ರಿಟ್ ಪೆಟಿಷನ್ನಲ್ಲಿ ನೀವು ಟೈಟಲ್ನ ಹೆಂಗ್ ಡಿಸೈಡ್ ಮಾಡ್ತೀರಾ ಅಂತ ಕೋರ್ಟ್ ಹೇಳ್ತಾರೆ ಇವರು ಗೌರ್ಮೆಂಟು ವಾದ ಮಾಡತ್ತೆ ಅವಾಗ ಅವ್ರು ಹೇಳ್ತಾರೆ ಇಟ್ ಈಸ್ ಅ ಸೆಟಲ್ ಪ್ರಿನ್ಸಿಪಲ್ ದಟ್ ದ ರಿಟ್ ಪೆಟಿಷನ್ ಕ್ಯಾನ್ ಬಿ ಎಂಟರ್ಟೈನ್ ಡೈರೆಕ್ಟ್ಲಿ ಅಗೇನ್ಸ್ಟ್ ಎನ್ ಆರ್ಡರ್ ಪಾಸ್ಟ್ ವಿಥೌಟ್ ಜೂರಿಸ್ ಎಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ಜೂರಿಸ್ಟಿಕ್ಷನ್ ಇದೆಯೋ ಅದನ್ನ ಬೇಕಾದ್ರೆ ಸಿವಿಲ್ ಕೋರ್ಟ್ಗೆ ನಾವು ಕಳಿಸ್ಬೋದು ಸ್ಟೇಟ್ ಗೋರ್ಮೆಂಟ್ಗೆ ಜೂರಿಸ್ಟಿಕ್ಷನ್ ಇಲ್ಲದಿದ್ದನ್ನ ನಾವು ರಿಟ್ ಪೆಟಿಷನ್ನಲ್ಲಿ ಎಂಟರ್ಟೈನ್ ಮಾಡಬಹುದು ಅಂತ ಜಸ್ಟಿಸ್ ಅವರು ಹೇಳ್ತಾರೆ ಅಂದರೆ ಡಿ ಸಿ ಗೆ ಜೂರಿಸಡಿಕ್ಷನ್ ಇರಲಿಲ್ಲ ಅಂಥದ್ದನ್ನ ಇವ್ರು ಬಂದು ಹೈಕೋರ್ಟ್ ಕೇಳ್ತಾ ಇದ್ದಾರೆ ಆದ ಕಾರಣ ನಮಗೆ ಜೂರಿಸ್ಟಿಕ್ಷನ್ ಇದೆ ಇದನ್ನು ಡಿಸ್ಕಸ್ ಮಾಡೋಕ್ಕೆ ಅಂತ ಹೈಕೋರ್ಟಲ್ಲಿ ಹೇಳ್ತಾರೆ ಅಂದರೆ ಪ್ರತಿಯೊಂದು ವಾದಕ್ಕೂ ಅವರು ಜಸ್ಟಿಸ್ ಸುನಿಲ್ ದತ್ ಯಾದವ್ ಅವರು ಆನ್ಸರ್ ಮಾಡ್ಕೊಂಡು ಬರ್ತಾರೆ ಆಮೇಲೆ ಕೊನೆಯಲ್ಲಿ ಈ ಐದು ಭಾಗವನ್ನು ಡಿಸ್ಕಸ್ ಮಾಡಿದ ನಂತರ ಅವರು ಆದೇಶ ಏನು ಮಾಡಿದ್ರು ಕೊನೆಯಲ್ಲಿ ಇದರಲ್ಲಿ ಏನು ಆದೇಶ ಮಾಡಿದ್ರು ಇವರು ಡಿ ಸಿ ಅವರು ಎರಡು ಸಾವಿರದ ಹದಿನೈದರಲ್ಲಿ ಏನು ಆರ್ಡರ್ಸ್ ಮಾಡಿದ್ರು ಅದನ್ನು ಸೆಟಸೈಡ್ ಮಾಡಿದ್ರು ಅಸೈಡ್ ಮಾಡಿದ್ರು ಅಂದರೆ ಅದನ್ನು ಕ್ಯಾನ್ಸಲ್ ಮಾಡಿದ್ರು ಮತ್ತು ಆರ್ ಟಿ ಸಿಲಿ ಮ್ಯೂಟೇಷನ್ನಲ್ಲಿ ಯಾರ್ಯಾರಿಗೆ ಹೆಸರು ಯಾರ್ಯಾರ ಹೆಸ್ರನ್ನ ಕೂಡಿಸ್ಬೇಕು ಅವರು ಹೆಸರುಗಳನ್ನೆಲ್ಲ ಕೂಡಿಸ್ಬೇಕು ಅವ್ರಿಗೆ ಅಂದರೆ ಈ ಆದೇಶದ ಪ್ರಕಾರ ಯಾರ್ಯಾರು ಪೆಟಿಷನರ್ಸ್ ಯಾರ್ಯಾರಿದ್ರು ಹಕ್ಕು ದರಬೇಕು ಅವ್ರಿಗೆ ಅಲ್ಲಿ ಆರ್ ಟಿ ಸಿಲಿ ಅವ್ರ ಹೆಸರು ಬರಬೇಕು ಮತ್ತು ಬಿ ಖರಾಬ್ ಲ್ಯಾಂಡ್ ಅಂತ ಏನು ಮೆನ್ಷನ್ ಮಾಡಿದ್ರು ಸರ್ಕಾರದ ಜಮೀನು ಅಂತ ಅದನ್ನು ತೆಗ್ದಾಕ್ಬೇಕು ಅಂತ ಆದೇಶ ಮಾಡಿದ್ರು ಸೊ ಇದು ಒಂದು ರೀತಿಯಲ್ಲಿ ಇದು ಭಾಳ ಒಳ್ಳೆ ಜಜ್ಮೆಂಟ್ ಕೊಟ್ಟಿದ್ದಾರೆ ಯಾಕಂದರೆ ಇದು ಸರ್ಕಾರದ ಜಮೀನು ಅಂತ ಸರ್ಕಾರಕ್ಕೆ ಸರ್ಕಾರದ ಜಮೀನು ಅಂತ ಸರ್ಕಾರ ಯಾವಾಗ ಹೇಳುತ್ತೋ ಯೂಶ್ವಲಿ ಜನ ಹೆದರ್ತಾರೆ ನಾವು ಅವ್ರಿಗೆ ಹೆಂಗಪ್ಪ ಟ್ಯಾಕಲ್ ಮಾಡೋದು ಹೆಂಗೆ ಇವ್ರ ಹತ್ರ ಪರಿಹಾರ ತೊಗೊಳೋದು ಹೆಂಗೆ ಬಿಡಿಸ್ಕೊಳ್ಳೋದು ಯಾಕಂದರೆ ಸರ್ಕಾರದ ಜೊತೆಲಿ ಹೋದರೆ ವರ್ಷಗಟ್ಟಲೆ ಆಗಿಬಿಡತ್ತೆ ಯಾರಿಗೂ ರಿಲೀಫ್ ಸಿಗಲ್ಲ ಬೇಗ ಬಟ್ ಇಷ್ಟು ಜನ ಸೇರಿ ಒಂದು ನೂರೈವತ್ತು ಜನ ಸೇರಿದ್ದಾರೆ ಮೋಸ್ಟ್ಲಿ ಎಲ್ಲರೂ ಪೆಟಿಷನ್ಸ್ ಮಾಡಿ ಒಂದು ಸ ಹೈಕೋರ್ಟಿಂದ ಒಂದು ನನಗನ್ಸತ್ತೆ ಇವ್ರಗಳಿಗೆಲ್ಲ ಜಸ್ಟಿಸ್ ಸಿಕ್ಕಿದೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಯಾಕಂದರೆ ಹದಿನೇಳು ವರ್ಷ ಆಲ್ಮೋಸ್ಟ್ ಎರಡು ಟೂ ತೌಸಂಡ್ ಫೋರ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಒನ್ ತನಕ ಎಲ್ಲ ಜನಗಳು ಭಾಳ ಕಷ್ಟದಲ್ಲಿದ್ದರು ನೋಡಿ ಏನಾಯಿತು ಈ ಕೇಸ್ ಬಂದ ಮೇಲೆ ಸರ್ಕಾರ ಖಾತೆ ಮಾಡಿ ನಿಲ್ಲಿಸ್ಬಿಟ್ರು ಮುನ್ಸಿಪಲ್ ಕಾರ್ಪೊರೇಷನು ಅದರಲ್ಲಿ ಪಾರ್ಟ್ ಆಫ್ ಇಟ್ಟು ಅವರು ಖಾತೆ ಮಾಡೋದು ನಿಲ್ಲಿಸ್ಬಿಟ್ರು ಯಾವ ವ್ಯವಹಾರನೂ ಮಾಡೋಕ್ಕಾಗಲ್ಲ ಯಾರು ಮಾರಾಟ ಮಾಡೋಕ್ಕಾಗಲ್ಲ ಯಾರೂ ತೊಗೊಳಕ್ಕಾಗಲ್ಲ ಸೇಲ್ ಮಾಡೋಂಗಿಲ್ಲ ಪರ್ಚೇಸ್ ಮಾಡೋಂಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಒಂದು ಮತ್ತು ತುಂಬ ಜನ ರೆಪ್ರೆಸೆಂಟೇಷನ್ನು ತುಂಬ ಪೊಲಿಟಿಕಲ್ ಪಾರ್ಟೀಸವರು ಎಲ್ಲ ತುಂಬ ಜನ ರೆಪ್ರೆಸೆಂಟ್ ಮಾಡಿದ್ರು ಬಟ್ ಕೊನೆಯಲ್ಲಿ ಇವಾಗ ಈ ತೀರ್ಪು ಬಂದಿದೆ ನನಗನ್ಸುತ್ತೆ ಈ ತೀರ್ಪು ಎಲ್ಲರಿಗೂ ಜನಗಳಿಗೆ ಒಂದು ರಿಲೀಫ್ ಕೊಟ್ಟಿದೆ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ನ್ಯಾಯವಾಗಿ ನೋಡಿದರೆ ಮಹಾರಾಜರು ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿದ್ದು ಪ್ರಾಪರ್ಟಿ ಇವ್ರಿಗೆ ಮಹಾರಾಜರಿಗೆ ಕೊಟ್ಟಿರೋದು ಅದು ಮಹಾರಾಜರದ್ದೇನೆ ಅದು ಇವಾಗ ಮಹಾರಾಜರದ್ದಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಕರೆಕ್ಟ್ ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇದು ಬಿ ಖರಾಬ್ ಲ್ಯಾಂಡು ಬಿ ಖರಾಬ್ ಲ್ಯಾಂಡ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಲ್ಯಾಂಡ್ ಅಂದರೆ ದೇ ಗೌರ್ಮೆಂಟು ಇದನ್ನು ನಮ್ಮದು ಅಂತ ಹೇಳಿದವಾಗ ಹೇಳುವಾಗ ಅದು ತಪ್ಪು ಅಂತ ಹೈಕೋರ್ಟಲ್ಲಿ ತೀರ್ಮಾನ ಮಾಡಿದ್ದಾರೆ ಇದಾದ ನಂತರ ಇಲ್ಲಿಗೆ ನಿಲ್ಲ ಇವರು ಒಂದು ರಿಟ್ ಅಪೀಲ್ ಹಾಕಿದ್ರು ಸರ್ಕಾರ ಯಾವಾಗ ಸೋತೋಯ್ತೋ ಅವಾಗ ಇವರು ಒಂದು ರಿಟ್ ಪೇ ರಿಟ್ ಅಪೀಲ್ ಹಾಕೊಂಡು ಹೋದರು ಅದೇ ಡಿವಿಷನ್ ಬೆಂಚ್ಗೆ ಹೋಯ್ತು ಬೆಂಚ್ ಯಾಕಂದರೆ ಫಸ್ಟ್ ಜಜ್ಮೆಂಟ್ ಕೊಟ್ಟಿದ್ದು ಸಿಂಗಲ್ ಜಡ್ಜ್ ಅವರು ಅಲ್ಲಿ ಜಸ್ಟಿಸ್ ನಾಗರತ್ನ ಮತ್ತು ಜಸ್ಟಿಸ್ ಉಮಾ ಅವರು ಒಂದು ಡಿಸಿಷನ್ ಕೊಡ್ತಾರೆ ಅವರು ಇದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ತಾರೆ ಅವರು ಹೇಳೋ ಪ್ರಕಾರ ತ್ರೀ ಸಿಕ್ಸ್ಟಿ ತ್ರೀ ಬಗ್ಗೆನೇ ಅವರು ಜಾಸ್ತಿ ಒತ್ತು ಕೊಡ್ತಾರೆ ಅವರು ಹೇಳೋದು ನಿಮಗೆ ಅಧಿಕಾರ ಇಲ್ಲ ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ ಅವ್ರು ಹೇಳ್ತಾರೆ ಅಪೀಲಲ್ಲಿ ಜಸ್ಟಿಸ್ ನಾಗರತ್ನ ಅವರು ಸ್ಟೇಟ್ ಗೌರ್ಮೆಂಟ್ ಯಾರು ಸ್ಟೇಟ್ ಗೌರ್ಮೆಂಟ್ ಪಾರ್ಟಿನೇ ಅಲ್ಲ ಯಾಕೆ ಬಂದ್ರೆ ಯಾಕೆ ಮಧ್ಯದಲ್ಲಿ ಬಂದಿರಿ ಅಂತ ಪ್ರಶ್ನೆ ಮಾಡ್ತಾರೆ ಸೊ ನಿಮ್ಗೆ ಅಧಿಕಾರನೇ ಇಲ್ಲ ಮತ್ತೆ ಯಾವಾಗ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಲಿ ಕೋರ್ಟ್ಸ್ಗಳಿಗೆ ಇದನ್ನು ಅಧಿಕಾರನೇ ಇಲ್ಲವೋ ಇದ್ರ ಬಗ್ಗೆ ಕ್ವಶನ್ ಮಾಡೋಕ್ಕೆ ಡಿ ಸಿ ಗೆ ಪರ್ಮಿಷನೇ ಇಲ್ಲ ಮಾಡೋಕ್ಕೆ ಸೊ ನೀವು ಮಾಡೋಕ್ಕೆ ಅಧಿಕಾರನೇ ಇಲ್ಲ ನಿಮಗೆ ಮಷ ಸಿಕ್ಸ್ಟಿ ಸೆವೆನ್ ಒನ್ ಟೂ ಬಗ್ಗೆನೂ ಅವ್ರು ಡಿಸ್ಕಸ್ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಇದರಲ್ಲೂ ನೀವು ಮಾಡೋಕ್ಕಾಗಲ್ಲ ಇದೂ ನೀವು ನಿಮ್ಗೆ ಅಧಿಕಾರ ಇಲ್ಲ ಮಾಡೋಕ್ಕೆ ನಿಮ್ಗೆ ಅಧಿಕಾರ ಇದು ಪಬ್ಲಿಕ್ ರೋಡ್ಸು ಸ್ಟ್ರೀಟ್ಸು ಪಾತ್ಸು ಅದೆಲ್ಲ ಇದೆ ಅದರ ಬಗ್ಗೆ ನೀವು ಮಾತಾಡಿ ಅಂತ ಹೇಳ್ತಾರೆ ಬಟ್ ನಿಮಗೆ ಇದರಲ್ಲಿ ಇದರಲ್ಲಿ ಎನ್ಕ್ವೈರಿ ಮಾಡಿ ನಿಮಗೆ ಮಾಡೋದಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ ಆದ ಕಾರಣ ಅವ್ರು ಹೇಳ್ತಾರೆ ಈ ರಿಟ್ ಅಪೀಲು ಡಿಸ್ಮಿಸ್ ಮಾಡ್ತಿದ್ದೀನಿ ಅಂತ ಅವರು ಡಿಸ್ಮಿಸ್ ಮಾಡಿಬಿಟ್ರು ಡಿವಿಷನ್ ಬೆಂಚ್ ಡಿವಿಷನ್ ಬೆಂಚು ಡಿಸ್ಮಿಸ್ ಮಾಡಿಬಿಟ್ರು ಸೊ ಎರಡು ಕೋರ್ಟ್ನಲ್ಲಿ ಜನಗಳ ಪರವಾಗಿ ತೀರ್ಪು ಬಂತು ಅದು ಅದರಲ್ಲೂ ಅವಾಗ ತಿರ್ಗಾ ಇವ್ರು ಏನು ಮಾಡಿದ್ರು ಸರ್ಕಾರ ಏನು ಮಾಡ್ತಾರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಇವಾಗ ಹೈಕೋರ್ಟಲ್ಲಿ ರಿವ್ಯೂ ಪೆಟಿ ಇದು ಎಸ್ ಎಲ್ ಪಿ ಹಾಕೊಂಡ್ರು ಸ್ಪೆಷಲ್ ಲೀವ್ ಪೆಟಿಷನ್ ಅಂತ ಹಾಕೊಂಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದೇ ಒಂದು ಲೈನ್ ಆರ್ಡರ್ ಅದರಲ್ಲಿ ಚಾಲೆಂಜ್ ಮಾಡಿರೋರು ಯಾರು ಅಂತ ಹೇಳಿದ್ರೆ ಸ್ಪೆಷಲ್ ಲೀವ್ ಪೆಟಿಷನು ಬಂದಿದ್ದು ಸ್ಟೇಟ್ ಆಫ್ ಕರ್ನಾಟಕ ಪೆಟಿಷನರ್ಸು ಮತ್ತು ವಾಸಂತಿ ಹೆಗ್ಡೆ ವಾಸಂತಿ ಅವರು ಈ ಹೈಕೋರ್ಟ್ನಲ್ಲಿ ಅವರು ಒಬ್ಬರು ಪೆಟಿಷ್ನರ್ಸು ಇದು ಕೇಸ್ ಸುಪ್ರೀಂ ಕೋರ್ಟ್ ಮುಂದೆ ಬಂದಾಗ ಸುಪ್ರೀಂ ಕೋರ್ಟು ಆರ್ಡರ್ ಮಾಡತ್ತೆ ಹರ್ಡ್ ಮಿಸ್ಟರ್ ರಂಜಿತ್ ಕುಮಾರ್ ಲರ್ನರ್ಡ್ ಸೀನಿಯರ್ ಅಡ್ವೊಕೇಟ್ ಇನ್ ಸಪೋರ್ಟ್ ಆಫ್ ದ ಪೆಟಿಷನ್ಸ್

ಇವತ್ತು ನಾನು ನಿಮ್ಗೆ ಹೇಳಬೇಕು ಅಂದರೆ ಇವತ್ತು ಸುಪ್ರೀಂ ಕೋರ್ಟ್ ತನಕ ಹೋಗಿ ಬಂದು ಕೇಸೆಲ್ಲ ಹೋಗಿ ಬಂತು ಇವಾಗ ನಮ್ಮ ತಹಶೀಲ್ದಾರರಾಗಲಿ ಅಥವಾ ಮ್ಯೂಟೇಷನ್ ಮಾಡುವಾಗ ನಾವು ಕೆಲವು ಆರ್ ಟಿ ಸಿಗಳೆಲ್ಲ ನಾವು ನೋಡ್ತೀವಿ ನಾವು ಆರ್ ಟಿ ಸಿ ನೋಡುವಾಗ ಅಲ್ಲಿ ಬರೆದಿದ್ದಾರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಾನೇ ಅದಕ್ಕೆ ಒಬ್ಬ ಪೆಟಿಷನರ್ ಅಂದರೆ ನನಗೆ ಖಾತೆ ನನಗೆ ಮಾಡಿಕೊಟ್ಟಿದ್ದಾರೆ ಬದರ್ ಅದರ ಕೆಳಗಡೆ ಒಂದು ನೋಟ್ ಹಾಕಿದ್ದಾರೆ ಏನು ನೋಟ್ ಹಾಕಿದ್ದಾರೆ ಅಂತ ಹೇಳಿದರೆ ನಾವು ರಿವ್ಯೂ ಪಿಟಿಷನ್ ಸುಪ್ರೀಂ ಕೋರ್ಟ್ನಲ್ಲಿ ಫೈಲ್ ಮಾಡಿದ್ದೀವಿ ಅಂತ ಒಂದು ಅಲ್ಲಿ ಮತ್ತೆ ಒಂದು ತಿರ್ಗಾ ಅಲ್ಲಿ ಒಂದು ಕಾಮೆಂಟ್ ಅಥವಾ ಒಂದು ರಿಮಾರ್ಕ್ ಹಾಕಿದ್ದಾರೆ ಮತ್ತು ಪ್ರಮೋದಾ ದೇವಿಯೇ ಅವರು ಸಿವಿಲ್ ಕೋರ್ಟ್ಗೆ ಹೋಗಬೇಕು ಅಂತ ಅಲ್ಲೊಂದು ಅದೊಂದು ಅದೊಂದು ಕಾಮೆಂಟ್ ಬರೀತಾರೆ ಅಂದರೆ ದಟ್ ಮೀನ್ಸ್ ಇನ್ನೂ ಈ ಪ್ರಕರಣಗಳು ಸುಪ್ರೀಂ ಕೋರ್ಟ್ಗೆ ಹೋಗಿ ಬಂದರೂ ಕೂಡ ಇನ್ನೂ ಸಾಲ್ವ್ ಆಗಿಲ್ಲ ಮತ್ತು ಇನ್ನೊಂದು ಏನು ಪ್ರಶ್ನೆ ಆಗಿದೆ ಅಂದರೆ ಯಾರ್ಯಾರು ಪೆಟಿಷನರ್ಸು ಹೈಕೋರ್ಟ್ಗೆ ಹೋಗಿದ್ರು ನಾನು ಹೇಳಿದನಲ್ಲ ಒಂದು ನೂರ ನಲ್ವತ್ತರಿಂದ ನೂರೈವತ್ತು ಜನ ಹೋಗಿರ್ಬೋದು ಅವ್ರಗಳಿಗೆ ಖಾತೆ ಮಾಡಿಕೊಡ್ಬೋದು ಬಾಕಿಯವ್ರು ಇರ್ತಾರಲ್ಲ ಯಾರು ಕೋರ್ಟ್ಗೆ ಹೋಗಿಲ್ವೋ ಅವ್ರ ಸಮಸ್ಯೆ ಹೇಗೆ ಅಂತ ಇವಾಗ ಒಂದು ಪ್ರಶ್ನೆ ಇದೆ ಅವರು ಏನಾದರೂ ತಿರ್ಗಾ ಸುಪ್ ಹೈಕೋರ್ಟ್ಗೆ ಹೋಗ್ಬಿಟ್ಟು ಆರ್ಡರ್ಸ್ ತೊಗೊಂಡ್ಬರ್ಬೇಕಾ ಅಥವಾ ಸರ್ಕಾರ ಹಿಂಗೇನೋ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡತ್ತಾ ಅಥವಾ ರಿವ್ಯೂ ಅಲ್ಲಿ ಹಾಕಿರೋದನ್ನು ಅದ್ರ ಬಗ್ಗೆ ಮೆನ್ಷನ್ ಮಾಡಿ ಮೆನ್ಷನ್ ಮಾಡಿದ್ದಾರೆ ಅದ್ರ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಏನು ಡಿಸಿಷನ್ ಬರುತ್ತೋ ಬಟ್ ಇಲ್ಲಿವರೆಗೆ ನಾವು ನೋಡಿರೋ ಪ್ರಕಾರ ಸುಪ್ರೀಂ ಕೋರ್ಟ್ ಡಿಸಿಷನೂ ಈ ಪೆಟಿಷನ್ಸ್ಗೆ ಎಂಟರ್ಟೈನ್ ಮಾಡಿಲ್ಲ ಸೊ ಇದು ನನ್ನ ಪ್ರಕಾರ ಇಲ್ಲಿ ಮುಕ್ತಾಯವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಮುಂದೆ ಯಾವ ಥರ ಆಗುತ್ತೆ ಸರ್ಕಾರ ಇನ್ನೂ ಎಷ್ಟು ವರ್ಷ ಎಲ್ಲರಿಗೂ ಖಾತೆ ಮಾಡಿಕೊಡೋಕೆ ಎಷ್ಟು ವರ್ಷ ತೊಗೊಳತ್ತೋ ಅದನ್ನು ನಾವು ವೆಯ್ಟ್ ಮಾಡಬೇಕಾಗತ್ತೆ ನೋಡಬೇಕಾಗತ್ತೆ ಏನು ಮುಂದೆ ಯಾವ ಥರ ಬರುತ್ತೆ ಅಂತ ಇವತ್ತರವತ್ತು ವರ್ಷಗಳ ಸುದೀರ್ಘ ಇತಿಹಾಸ ಇದೆ ಈ ಈ ರಾಜವಂಶಸ್ಥರು ಮತ್ತು ಸರ್ಕಾರದ ನಡುವಿನ ಈ ಆಸ್ತಿ ಸ್ಥಿರಾಸ್ತಿ ಚರಾವಧಿ ವಿಚಾರಗಳಲ್ಲಿ ಇಷ್ಟೆಲ್ಲ ಇದ್ದರೂ ಸಹ ರಾಜ್ಯ ಸರ್ಕಾರ ಅದರ ಮೇಲೆ ಹಕ್ಕು ಸಾಧಿಸಲಿಕ್ಕೆ ಪ್ರಯತ್ನ ಪಡುತ್ತೆ ಅಂದರೆ ಯಾವ ಸ್ಥಾಪಿತ ಹಿತಾಸಕ್ತಿಗಳ ಕೆಲಸ ಮಾಡಿದ್ವು ಅಂತ ನಿಮ್ಮ ಅನುಭವದ ಆಧಾರದ ಸಿ ಇಲ್ಲಿ ಇವ್ರ ಮಹಾರಾಜರಿಗೆ ಸುಮಾರು ಜಮೀನುಗಳು ಬಂದಿತ್ತು ಅವರು ಖಾತೆಗಳು ಮಾಡ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಖಾತಾ ನಿಮಗೆ ನಾನು ಹೇಳಬೇಕು ಅಂದರೆ ಖಾತ ಒಂದು ಡಾಕ್ಯುಮೆಂಟು ಅದು ಬರೀ ಕಲೆಕ್ಷನ್ ಆಫ್ ರೆವಿನ್ಯೂಸಿಗೆ ಮಾತ್ರ ಖಾತಾ ಈಸ್ ಎ ಉರ್ದು ವರ್ಡ್ ಖಾತಾ ಅಂತ ಹೇಳಿದ್ರೆ ಒಂದು ಅಕೌಂಟ್ ಅಂತ ನಾವು ಹೇಳ್ತೀವಿ ಬ್ಯಾಂಕಲ್ಲಿ ಒಂದು ಖಾತಾ ಓಪನ್ ಮಾಡಬೇಕು ಅಂತ ಹೇಳ್ತೀವಿ ಖಾತೆ ಅಂದರೆ ನಥಿಂಗ್ ಬಟ್ ಒಂದು ಅಕೌಂಟ್ ಅದರಲ್ಲಿ ನಾವು ರೆವಿನ್ಯೂ ಸರ್ಕಾರಕ್ಕೆ ರೆವಿನ್ಯೂ ಏನು ಕೊಡ್ತೀವೋ ವರ್ಷ ವರ್ಷ ನಾವು ಟ್ಯಾಕ್ಸ್ ಕಟ್ತೀವಲ್ಲ ಅದನ್ನು ಅದರಲ್ಲಿ ಜಮಾ ಮಾಡ್ಕೊಂಡು ಹೋಗ್ತಾರೆ ಜಮಾ ಖರ್ಚು ತೋರಿಸೋದಕ್ಕೆ ಒಂದು ಖಾತೆ ಸೊ ಖಾತಾ ಏನಾಗೋಗಿದೆ ತುಂಬ ಇಂಪಾರ್ಟೆಂಟ್ ಆಗೋಗಿದೆ ಜನಗಳಿಗೆ ಟೈಟಲ್ಸ್ ನಾನು ಹೇಳ್ತಿರೋದು ಇವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಮಹಾರಾಜರಿಗೆ ಏನು ಟೈಟಲ್ಸ್ ಕೊಟ್ಟರು ಅದು ಇಂಪಾರ್ಟೆಂಟು ಖಾತಾ ಈಸ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ ಹೇಳ್ಬೋದು ಅದಕ್ಕೆ ನಮಗೆ ಕೆಲವುದು ಸುಪ್ರೀಂ ಕೋರ್ಟ್ ಹಲವಾರು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ಅದರಲ್ಲಿ ಹೇಳ್ತಾರೆ ರೆವಿನ್ಯೂ ರೆಕಾರ್ಡ್ಸ್ ಇದೆಯಲ್ಲ ರೆವಿನ್ಯೂ ರೆಕಾರ್ಡ್ಸ್ ಅಂದರೆ ಈ ಆರ್ ಟಿ ಸಿ ಆಗಲಿ ಮ್ಯುಟೇಷನ್ ಆಗಲಿ ಅಥವಾ ಖಾತೆ ಆಗಲಿ ಇದೆಲ್ಲೂ ಟೈಟಲ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ ಟೈಟಲ್ಸ್ ಬರಬೇಕು ಅಂದರೆ ನಿಮಗೆ ಕ್ರಯ ಪತ್ರ ಆಗಿರಬೇಕು ಅಥವಾ ಬೇರೆ ಥರ ಪತ್ರಗಳಾಗಿದ್ದರೆ ಮಾತ್ರ ನಿಮಗೆ ಟೈಟಲ್ಸ್ ಬರುತ್ತೆ ಇಲ್ದೋರೆ ಟೈಟಲ್ಸ್ ಬರಲ್ಲ ಸೊ ರೆವಿನ್ಯೂ ಡಾಕ್ಯುಮೆಂಟ್ಸ್ ನೋಡಿಕೊಂಡು ನೀವು ಟೈಟಲ್ಸ್ ಇದೆ ಅಂತ ನೀವು ಮುಂದೆ ಹೋಗಬೇಡಿ ಅಂತ ಸು ಸುಪ್ ಸುಪ್ರೀಂ ಕೋರ್ಟು ತುಂಬಾ ಇದ್ರ ಬಗ್ಗೆ ಹೇಳಿದ್ದಾರೆ ಬಟ್ ಇಲ್ಲೇನಾಗಿದೆ ಅಂದರೆ ಇವರು ಮಹಾರಾಜರು ಖಾತೆ ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳಿದ ಪಕ್ಷಕ್ಕೇ ಅವ್ರ ಜಮೀನಲ್ಲ ಅಂತ ನೀವು ಹೇಳೋಕ್ಕಾಗಲ್ಲ ಮತ್ತು ಇನ್ನೊಂದು ಏನಾಗೋಗಿದೆ ಅಂದರೆ ಇಲ್ಲಿ ಕುರ್ವಾರಳ್ಳಿ ಸರ್ವೆ ನಂಬರ್ ಫೋರ್ನಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಕೆಲವು ಜಮೀನುಗಳು ಮಹಾರಾಜರು ಕ್ರಯಪತ್ರವನ್ನು ಅವರೇ ಮಾಡಿಕೊಟ್ಟಿದ್ದಾರೆ ಕೆಲವ್ರ ಹತ್ರ ಇದೆ ರಿಜಿಸ್ಟರ್ಡು ಆಗಿದೆ ಅದು ಕೆಲವು ಜಮೀನುಗಳು ಐದು ರೂಪಾಯಿ ಕಾಗದದ ಮೇಲೆ ಹತ್ತು ರೂಪಾಯಿ ಕಾಗ್ದದ ಮೇಲೆ ಈ ಥರದಲ್ಲಿ ಕಾಗದಗಳಿದೆ ಅಂದರೆ ಪತ್ರಗಳಿದೆ ಅವ್ರು ಹೇಳ್ತಾರೆ ಮಹಾರಾಜರು ನಮಗೆ ಬರ್ಕೊಟ್ಟಿದ್ದಾರೆ ಆವಾಗಿಂದ ನಾವು ಸ್ವಾಧೀನದಲ್ಲಿದ್ದೀವಿ ಅಂತ ಎಲ್ಲ ತುಂಬ ಜನ ಆ ಥರನೂ ಇದ್ದಾರೆ ಸೊ ಒಂದು ಸಾವಿರದ ಐನೂರ ಅರವತ್ತ್ಮೂರು ಎಕರೆಯಲ್ಲಿ ನೀವು ಆ ಥರ ನೋಡಿದ್ರೆ ಎಷ್ಟೋ ಜನಗಳು ಆ ಥರನೂ ಇದ್ದಾರೆ ಕೆಲವರು ಟೈ ಕೆಲವ್ರ ಹತ್ರ ಟೈಟಲ್ಸ್ ಇದೆ ಕೆಲವ್ರ ಹತ್ರ ಟೈಟಲ್ಸ್ ಇಲ್ಲ ಸರ್ಕಾರ ಅದನ್ನು ಪರಿಗಣನೆಗೆ ತಗೊಂಡಿದೆ ಯಾಕೆಂದರೆ ಯಾವಾಗ ಸರ್ಕಾರದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹನ್ನೆರಡುವರೆಗೆ ಮೀಟಿಂಗ್ಗಳಾಯಿತು ಸೆಕ್ರೆಟರಿ ಲೆವೆಲಲ್ಲಿ ರೆವಿನ್ಯೂ ಸೆಕ್ರೆಟರಿ ಲೆವೆಲಲ್ಲಿ ಅವರಿಗೆಲ್ಲ ಗಮನಕ್ಕೆ ಬಂದಿದೆ ಅವ್ರಿಗೆ ಆವಾಗ ಅವರು ಇದು ಮಾಡಿದ್ದಾರೆ ಸರ್ವೆ ಡಿಪಾರ್ಟ್ಮೆಂಟ್ಗೆ ಇದ್ರ ಬಗ್ಗೆ ಅಳತೆ ಮಾಡಿ ಅವ್ರ ಹತ್ರ ಏನೇನು ಪತ್ರಗಳಿದ್ದೆಲ್ಲ ನೋಡಿ ಆದೇಶವನ್ನು ಮಾಡಿ ಅಂತ ಆವಾಗಲೂ ಸರ್ಕ ಹೇಳಿದ್ದಾರೆ ಅಂದರೆ ಸರ್ಕಾರಕ್ಕೆ ಗೊತ್ತು ಇದ್ರ ಬಗ್ಗೆ ಅಲ್ಲಿ ಏನೇನು ನಡೆದಿದೆ ಅಂತ ಕೆಲವ್ರಿಗೆ ಟೈಟಲ್ಸೇ ಇಲ್ಲ ಇವಾಗ ಫೈವ್ ರುಪೀಸ್ ಕಾಗ್ದದ ಪತ್ರದವ್ರಿಗೆ ಹೆಂಗೆ ಟೈಟಲ್ಸ್ ಬರುತ್ತೆ ಅಂತ ಒಂದು ಕ್ವಶನು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ ಸೊ ಅದನ್ನೆಲ್ಲ ಎಕ್ಸಾಮಿನ್ ಮಾಡೋಕ್ಕೆ ಮಾಡಬೇಕು ಅಂತ ಒಂದು ಸರ್ಕಾರದ ಮನಸ್ಸಿನಲ್ಲಿ ಇತ್ತು ಅಂತ ಅನ್ಸತ್ತೆ ಆವಾಗ ಬಟ್ ಇದೆಲ್ಲ ಇದ್ರೂ ಕೂಡ ವ್ಯವಹಾರಗಳು ನಡೀತಾ ಇತ್ತು ರಿಜಿಸ್ಟ್ರೇಷನ್ ಇತ್ತು ಸೇಲ್ ಆಗ್ತಾಯಿತ್ತು ಪರ್ಚೇಸ್ ಆಗ್ತಾಯಿತ್ತು ಅಂತ ಸೊ ಸರ್ಕಾರದಕ್ಕೆ ಮೋಸ್ಟ್ಲಿ ಅನಿಸಿರ್ಬೋದು ಇದೆಲ್ಲ ಇಷ್ಟೊಂದೆಲ್ಲ ಇದು ಹಗರಣಗಳೇನಾದ್ರು ಆದರೆ ನಾಳೆ ಸರ್ಕಾರಕ್ಕೆ ಸಮಸ್ಯೆ ತಿರ್ಗಾ ಸೊ ಅದಕ್ಕೇನೋ ಒಂದು ತಡೆಗಟ್ಟಬೇಕು ಅಂದ್ಬಿಟ್ಟು ಮೋಸ್ಟ್ಲಿ ಡಿ ಸಿ ಆಗಿನ ಡಿ ಸಿ ಅವರು ಬಿ ಬ್ಲ್ಯಾಂಡ್ ಅಂತ ಮಾಡಿಬಿಟ್ಟಿರ್ಬೋದು ಅಂತ ನನ್ನ ಅನಿಸಿಕೆ ಯಾಕೆಂದರೆ ಎಲ್ಲೋ ಒಂದು ಕಡೆ ಅದಕ್ಕೆ ತಡೆ ಹಾಕಬೇಕು ಈ ವ್ಯವಹಾರಗಳನ್ನ ಸೊ ಸರ್ಕಾರದಿಂದನೂ ಆದೇಶ ಬಂದಿತ್ತಾಗ ಏನು ಅಂದರೆ ರಿಜಿಸ್ಟ್ರೇಷನ್ ಮಾಡಬಾರ್ದು ತಡೆ ತಡೆ ಹಿಡ್ದಿದ್ದೀವಿ ಅಂತ ಎಲ್ಲ ಒಂದು ಆದೇಶ ಎಲ್ಲವೂ ಸರ್ಕಾರ ಸಾಕಷ್ಟು ಸಾರ್ವಜನಿಕರಿಗೆ ಏನೇನು ಪ್ರೊಟೆಕ್ಟ್ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕಂತ ಇದೆಯೋ ಅದೆಲ್ಲ ಮಾಡೋಕ್ಕೆ ಪ್ರಯತ್ನ ಪಟ್ಟಿದೆ ಬಟ್ ಇದು ಬಿ ಖರಾಬ್ ಲ್ಯಾಂಡ್ ಅಂತ ಯಾವಾಗ ಹೇಳಿದ್ರು ಇಲ್ಲಿ ಕ್ರಯಪತ್ರ ಪಡ್ಕೊಂಡಿರೋರಿಗೆ ಸಮಸ್ಯೆ ಆಗಕ್ಕೆ ಶುರು ಆಗೋಯ್ತು ಇವರು ನಮ್ಮ ಜಾಗ ಏನಾಯಿತು ನಮ್ಮ ಜಾಗ ಹುಟ್ಟೋಯ್ತು ಸರ್ಕಾರ ತೊಗೊಂಡ್ಬಿಡತ್ತಲ್ಲ ಅಂದ್ಬಿಟ್ಟು ಅವರು ರಿಟ್ ಪಿಟಿಷನ್ ಹಾಕ್ಕೊಂಡು ಹೋಗಿದ್ದಾರೆ ಸೊ ಇವಾಗ ಒಂದು ಆದೇಶ ಬಂದಿದೆ ಈ ಆದೇಶ ಪೆಟಿಷನರ್ಸ್ ಯಾರ್ಯಾರು ಕೋರ್ಟ್ಗೆ ಹೋಗಿದ್ರು ಅವ್ರ ಪರವಾಗಿ ಬಂದಿದೆ ಒಂದು ಫೇವರಬಲ್ ಜಜ್ಮೆಂಟು ಬಂದಿದೆ ಅಂತ ನಾನು ಹೇಳ್ಬೋದು ಜನಗಳಿಗೆ ರಿಲೀಫು ಬಂದಿದೆ ಅಂತ ಮತ್ತೆ ಈ ಸಮಸ್ಯೆ ಫಸ್ಟ್ ಟೈಮ್ ಬಂದಿಲ್ಲ ಈ ತ್ರೀ ಸಿಕ್ಸ್ಟಿ ತ್ರೀ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ತ್ರೀ ಬಗ್ಗೆ ಫಸ್ಟ್ ಟೈಮ್ ಬಂದಿಲ್ಲ ಇದು ಬೇರೆ ಮಹಾರಾಜರ ಜೊತೆನೂ ಆಗಿದೆ ಬೇರೆ ಬೇರೆ ವಿಷಯವೂ ಇದಾವೆ ಅಂದರೆ ಈ ತ್ರೀ ಸಿಕ್ಸ್ಟಿ ತ್ರೀ ಬೇರೆ ಮಹಾರಾಜರ ಜೊತೆನಿಗೂ ಅಪ್ಲೈ ಮಾಡಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಇವಾಗ ಡಾಕ್ಟರ್ ಕರಣ್ ಸಿಂಗ್ ವರ್ಸಸ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅವ್ರ ಕೇಸ್ನಲ್ಲೂ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ತ್ರೀ ಅಪ್ಲೈ ಮಾಡಿದ್ದಾರೆ ಇನ್ನು ಕೆಲವರು ಬೇರೆ ಬೇರೆ ರಾಜ್ಯಸ್ಥ ಇದು ರಾಜಸ್ಥಾನ ಆಗಲಿ ಬೇರೆ ಬೇರೆ ರಾಜ್ಯದಲ್ಲಿ ಈ ಥರ ಕೇಸ್ಗಳು ರಾಜಮಾನೆ ಇದರಲ್ಲಿ ಡಿಸ್ಪ್ಯೂಟ್ಸ್ ಆಗಿದಾಗ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ತ್ರೀ ಅಪ್ಲೈ ಮಾಡಿದ್ದಾರೆ ಅದೇ ತ್ರೀ ಸಿಕ್ಸ್ಟಿ ತ್ರೀ ಆರ್ಟಿಕಲ್ನ ಕರ್ ಇವಾಗ ಈ ಕೇಸ್ನಲ್ಲೂ ಅಪ್ಲೈ ಮಾಡಿದ್ರು ಯಾಕಂದರೆ ತೀರ್ಪು ನೀಡುವಾಗ ಇವ್ರಿಗೆ ಹೈಕೋರ್ಟಲ್ಲೂ ಪ್ರೆಸಿಡೆಂಟ್ಸ್ಗಳು ನೋಡ್ತಾರೆ ಸೊ ಅದರಲ್ಲಿ ಇವ್ರಿಗೆ ಪ್ರೆಸಿಡೆಂಟ್ ಇಟ್ಕೊಂಡು ಅಲ್ಲಿ ಡಿಸಿ ಏನು ಡಿಸಿಷನ್ಸ್ ಆಗಿದೆಯೋ ಆ ಡಿಸಿಷನ್ಸ್ನ ಅವರು ಇಲ್ಲೂ ಅನ್ವಯಿಸ್ಕೊಂಡ್ರು ಸೊ ಅದರ ಪ್ರಕಾರ ಈ ಡಿಸಿಷನ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ನನ್ನ ಅಭಿಪ್ರಾಯ ಕೊನೆಯಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಜನಗಳಿಗೆ ಒಂದು ರಿಲೀಫ್ ಸಿಕ್ತು ಬಟ್ ಅಟ್ ವಾಟ್ ಕಾಸ್ಟ್ ಆ್ಯಂಡ್ ಟೈಮ್ ಮತ್ತು ಮೆಂಟಲ್ ಟ್ರಾಮಾ ಹದಿನೇಳು ವರ್ಷ ಎಸ್ ಇದು ಎರಡು ಸಾವಿರದ ಹದಿನೈದರದ್ದು ಆದೇಶ ಆದಮೇಲೆ ನಮಗೆ ಇವಾಗ ಆಲ್ಮೋಸ್ಟ್ ಆರು ವರ್ಷಕ್ಕೆ ಜಜ್ಮೆಂಟ್ ಬರ್ತಾ ಇದೆ ಐದಾರು ವರ್ಷಕ್ಕೆ ಸೊ ಆ ಆರು ವರ್ಷ ಜನ ಇವತ್ತು ಎಷ್ಟು ಬೆಲೆ ಆಗಿದ್ಯೋ ಜಮೀನ್ಗೆ ಜನಗಳಿಗೆ ಆತಂಕ ಆಗುತ್ತೆ ಏನಪ್ಪ ನನ್ನದು ಕೋಟ್ಯಾಂತ್ ರೂಪಾಯಿ ಇವತ್ತು ಆಸ್ತಿ ಇರೋದು ಒಟ್ಟೈತಲ್ಲಪ್ಪ ಇವತ್ತು ಅಂತ ಒಂದು ಭಯ ಪಡ್ತಾಯಿದ್ರು ಇವತ್ತು ಎಲ್ಲರಿಗೂ ಅವರವರ ಹಕ್ಕುಗಳನ್ನ ಹೈಕೋರ್ಟ್ ವಾಪಸ್ ಕೊಟ್ಟಿದೆ ಎಲ್ಲರೂ ಖುಷಿಯಾಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಭಾರತ ಸರ್ಕಾರ ನಡುವೆ ನಡೆದಂಥ ಒಪ್ಪಂದದ ನಂತರವಾಗಿ ನಡೆದಂಥ ಭೂ ವಿವಾದ ಭಾಳ ವಿಶೇಷವಾಗಿ ಮೈಸೂರಿನ ಸರ್ವ ನಂಬರ್ ನಾಲ್ಕು ಕುರುಬಾರಳ್ಳಿ ಹಾಲನಹಳ್ಳಿ ಮತ್ತು ಚೌಡೆ ಚೌಡಳ್ಳಿ ಚೌಡಹಳ್ಳಿ ಈ ಮೂರೂ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಜನಪರವಾದಂಥ ತೀರ್ಪನ್ನು ಕೊಟ್ಟಿದೆ ಇದರ ಮೂಲಕ ಒಂದಿಷ್ಟು ನಿರ್ಮೂಳವಾದಂಥ ವಾತಾವರಣ ನಿರ್ಮಾಣ ಆಗಿದೆ ಅಂಥೇಳಿ ಈ ತೀರ್ಪಿನ ಹಿಂದೆ ಮತ್ತು ಮುಂದೆ ಅದರ ಸುತ್ತಲ ಮಜಲಗಳನ್ನ ಪರಿಚಯ ಮಾಡಿಕೊಟ್ರಿ ವಿಶ್ಲೇಷಣೆ ಮಾಡಿದ್ರಿ ಆ ಕಾರಣಕ್ಕೆ ತಮಗೆ ವಿಶೇಷವಾದಂಥ ಕೃತಜ್ಞತೆಗಳು ಥ್ಯಾಂಕ್ ನೋಡಿದ್ರೆ ವೀಕ್ಷಕರೇ ಈ ಮೈಸೂರಿನ ರಾಜಮನೆತನಕ್ಕೆ ಸೇರಿದಂಥ ಒಡೆತನಕ್ಕೆ ಸೇರಿದಂಥ ಸ್ಥಿರಾಸ್ತಿಗಳಲ್ಲಿ ಭಾಳ ಮುಖ್ಯವಾಗಿ ಸರ್ವೆ ನಂಬರ್ ನಾಲ್ಕು ಅಂದರೆ ಕುರುಬಾರಹಳ್ಳಿ ಅದರ ಸುತ್ತಮುತ್ತ ಬರತಕ್ಕಂಥ ಹಾಲನಹಳ್ಳಿ ಮತ್ತು ಚೌಡಹಳ್ಳಿ ಈ ಮೂರೂ ಗ್ರಾಮಗಳಲ್ಲಿ ರಾಜಮನೆತಕ್ಕೆ ಬಹುದೊಡ್ಡ ಸ್ಥಿರಾಸ್ತಿ ಇತ್ತು ಆ ಕೆಲ ಕಾಲಕಾಲಕ್ಕೆ ರಾಜಮನತನವರು ಸಹ ಕೆಲವರಿಗೆ ಮಾರಾಟ ಮಾಡಿದರು ಹೀಗೆ ಖರೀದಿ ಮಾಡಿದಂಥ ಬಹುಪಾಲು ಜನರಿಗೆ ಆತಂಕ ಎದುರಾಗಿತ್ತು ಇದು ಸರ್ಕಾರಕ್ಕೆ ಸೇರಿದಂಥ ಆಸ್ತಿ ಅಂದರೆ ಎ ಕರಾಬು ಕರಾಬು ಆಚೆ ಈಚೆ ಆಗಲಾಗಿ ಎಲ್ಲಿ ಸರ್ಕಾರದ ವಶಕ್ಕೆ ಹೋಗ್ತದ ಅನ್ನೋ ಆತಂಕದಲ್ಲಿ ಸರಿಸುಮಾರು ಇಪ್ಪತ್ತು ವರ್ಷಗಳ ಕಾಲ ಆ ಭಾಗದ ನಿವಾಸಿಗಳು ಬಹಳ ಮುಖ್ಯವಾಗಿ ರಾಜಮಾನಂದವರು ಆತಂಕದಲ್ಲಿ ದಿನವನ್ನು ಕಳೆದಿದ್ದರು ಆದರೆ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾದಂಥ ನಿರ್ಧಾರ ಕೊಟ್ಟಿದೆ ಅದೇನಪ್ಪ ಅಂತಂದರೆ ಸ್ವಾತಂತ್ರ್ಯ ಪೂರ್ವಕ್ಕೆ ಮುನ್ನ ನಡೆದಂಥ ಒಪ್ಪಂದಗಳು ಒಪ್ಪಂದವನ್ನು ಯಾವುದೇ ಕಾರಣಕ್ಕೂ ಇವತ್ತಿನ ದಿನಮಾನಗಳಲ್ಲಿ ರಿವ್ಯೂ ಮಾಡಲಿಕ್ಕೆ ಪರಿ ಪುನರ್ ಪರಿಶೀಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಈ ಅಂಶವನ್ನು ಸಂವಿಧಾನದಲ್ಲಿ ಲಿಖಿತ ಸ್ವರೂಪದಲ್ಲಿ ದಾಖಲಾಗಿರೋ ಕಾರಣಕ್ಕೆ ಆ ಲಿಖಿತ ಆಧಾರವನ್ನೇ ಪ್ರಧಾನವಾಗಿಟ್ಟುಕೊಂಡು ಒಂದು ಜನಪರವಾದಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಹೀಗಾಗಿ ಈ ತೀರ್ಪಿನಿಂದ ಕುರುಬಾರಹಳ್ಳಿ ಚೌಡಹಳ್ಳಿ ಮತ್ತು ಆಲನಹಳ್ಳಿ ವ್ಯಾಪ್ತಿಲ್ ಬರ್ತಕ್ಕಂಥ ಮಹಾರಾಜರಿಂದ ಖರೀದಿ ಮಾಡಿದ್ದಂಥ ಭೂ ಒಡೆತನಕ್ಕೆ ಸೇರಿದಂಥ ಖಾಸಗಿ ಜಮೀನ್ದಾರರು ಅಥವಾ ಖರೀದಿದಾರರಲ್ಲ ಅವರಲ್ಲಿ ಒಂದಿಷ್ಟು ಮಾನಸಿಕ ನೆಮ್ಮದಿ ವಾತಾವರಣ ನಿರ್ಮಾಣ ಆಗಿದ್ದರೆ ರಾಜಮನಸನ್ನುವರು ಸಹ ಸ್ವಲ್ಪ ಮಟ್ಟಿಗೆ ಮೇಸರನ್ನ ಬಿಟ್ಟಿದ್ದಾರೆ ಭೂ ವಿವಾದ ಹಿಂದೆ ಇರಬಹುದಾದಂಥ ಸುತ್ತಮುತ್ತ ಇರಬಹುದಾದಂಥ ಇಡೀ ಪ್ರಕರಣದ ಚರ್ಚೆಯನ್ನು ವಕೀಲರಾಗಿರ್ತಕ್ಕಂಥ ಧೀರೇಂದ್ರ ಕುಮಾರ್ ಆರ್ ಮೆಹತಾಜಿ ನಮಗೆ ಅಚ್ಚುಕಟ್ಟಾಗಿ ಕಟ್ಟುಕೊಟ್ಟಿದ್ದಾರೆ ಇದಿಷ್ಟೇ ಅಲ್ಲ ಈ ರೀತಿ ಇದೇ ರೀತಿಯಾದಂಥ ಒಂದಷ್ಟು ವಿವಾದಕ್ಕೊಳಪಟ್ಟಂಥ ಈ ಕಾನೂನಾತ್ಮಕ ವಿಚಾರಗಳನ್ನು ಧೀರೇಂದ್ರ ಕುಮಾರ್ ಮೆಹತಾಜಿ ಅವರೊಂದಿಗೆ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾ ಹೋಗ್ತೇನೆ ನಿಖರವಾದ ಮಾಹಿತಿಗೆ ನಮ್ಮನ್ನಷ್ಟೇ ಫಾಲೋ ಮಾಡಿ ಜಿ ಎಸ್ ಎಸ್ ಮಾಧ್ಯಮ ಇದು ಕಿರ್ಚಾಟ ಅಲ್ಲ ಸ್ಪಷ್ಟತೆ ಈ ಕಂಟೆಂಟ್ ಇಷ್ಟ ಆಯ್ತಲ್ವ ನಿಮಗೆ ಹಾಗಿದ್ದರೆ ತಡೆಯಾಕೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಲೈಕ್ ಕೊಡಿ ಅಷ್ಟೇ ಅಲ್ಲ ಅಲ್ಲ ಕಮೆಂಟ್ ಬಾಕ್ಸು ಸಹ ಇದೆ ದಯಮಾಡಿ ನಿಮ್ಮ ಕಮೆಂಟ್ನಲ್ಲಿ ಪ್ಲೇಸ್ ಮಾಡಿ